ಸುತ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನ ಅನ್ಯಾಶ್ಚ ಹಸ್ತಚರಣಶ್ರವಣ ತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಉದ್ಯದ್ರವಿಪ್ರಕರ ಸನ್ನಿಭಮಚ್ಯುತಾಂಕೇ ಸ್ವಾಸೀನಮಸ್ಯ ನುತಿ ನಿತ್ಯ ವಚ ಪ್ರವೃತ್ತಿಂ ಧ್ಯಾಯೇದ್ಗದಾಭಯಕರಂ ಸುಕೃದಾಂಜಲಿಂ ತಂ ಪ್ರಾಣಂ ಯಥೇಷ್ಟತನುಮುನ್ನತ ಕರ್ಮಶಕ್ತಿಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇ ತಾಪತ್ರಯಾಪಹಂ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ ಮುಕೋಪಿ ಯತ್ಪ್ರಸಾದೇನ ಮುಕುಂದಶೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಹಿಂದಿನ ಅಧ್ಯಾಯದಲ್ಲಿ ಇಂದ್ರದೇವರು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವತಾರ ಮಾಡ್ತೇವೆ, ನೀನೂ ಕೂಡ. ಮುಖ್ಯವಾಗಿ ನಮ್ಮೆಲ್ಲರ ಕಾರ್ಯ ಸಫಲವಾಗಬೇಕಾದರೆ ಭಗವಂತ ಜೊತೆಗಿರಬೇಕು, ಭಗವಂತ ನಮ್ಮ ಜೊತೆಗಿರಬೇಕು, ನಾವು ಭಗವಂತನ ಜೊತೆಗಿರಬೇಕು. ಬರೀ ದೇವರು ನಮ್ಮ ಜೊತೆಗಿರಲಿ ಅಂತ ನಮಗೂ ಅಪೇಕ್ಷೆ ಇರ್ತದೆ. ಯಾರಿಗೆ ಅಪೇಕ್ಷೆ ಇಲ್ಲ? ನಮ್ಮ ಜೊತೆಗೆ ದೇವರಿರಲಿ ಅಂತ. ಆದರೆ ಬರೀ ನಮ್ಮ ಜೊತೆಗೆ ದೇವರಿರಬೇಕು ಹಾಗಲ್ಲ, ನಾವು ದೇವರ ಜೊತೆಗಿದ್ದು ನಮ್ಮ ಜೊತೆಗೆ ದೇವರಿರಲಿ ಅಂತ ಕೇಳಿಕೊಳ್ಳೋದಕ್ಕೆ ಒಂದು ಅರ್ಥ ಇದೆ. ನಾವು ದೇವರ ಜೊತೆಗಿಲ್ಲದೇ ನಾವು ಅಂದರೆ ದೇವರ ಕೈಂಕರ್ಯಗಳನ್ನು ನಾವು ಮಾಡ್ತಾ ಆಗ ದೇವರು ನಮ್ಮ ಜೊತೆಗಿರಲಿ ಅಂತ ಕೇಳಿಕೊಳ್ಳೋದಕ್ಕೆ ಹಕ್ಕಿರ್ತದೆ. ಅದಿಲ್ಲದೇ ಭಗವಂತನನ್ನು ನಮ್ಮ ಜೊತೆಗೆ ಬಾ, ನಿನ್ನ ಜೊತೆಗೆ ನಾನಿರ್ತೇನೆ ಹಾಗೆ ಅಂತ ಹೇಳಿ ಕೇಳಿಕೊಳ್ಳಿಕ್ಕೆ ನಮಗೆ ಹಕ್ಕಿಲ್ಲ. ಆ ಥರದಲ್ಲಿ ಭಗವಂತನ ಸಂಕಲ್ಪವನ್ನು ಬ್ರಹ್ಮದೇವರು ಹೇಳಿದಾಗ, ಸ್ವತಃ ಭಗವಂತನೂ ಕೂಡ ಹೇಳಿದಾಗ, ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಒಪ್ಪಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಭಗವಂತ ಬಂದರೆ ಭೂಭಾರ ಹರಣ ಆಗ್ತದೆ. ಅಂದರೆ ಈ ವಿಧಿ ಹೇಗೆ ಅಂದರೆ, ನಮ್ಮೆಲ್ಲರನ್ನೂ ಕೂಡ ಭಗವಂತ ಉಪಯೋಗಿಸಿಕೊಳ್ತಾನೆ ಇಷ್ಟೇ. ಮುಖ್ಯವಾದ ಕರ್ತೃ ಯಾರು? ಭಗವಂತ. ನಾವ್ಯಾರೂ ನಿಜವಾದ ಕರ್ತೃಗಳಲ್ಲ. ನಮ್ಮ ಒಳಗಡೆ ನಿಂತುಕೊಂಡು ಭಗವಂತ ಎಲ್ಲ ಕೆಲಸವನ್ನು ಮಾಡಿಸ್ತಾನೆ. ನಮಗಾಗಿ ಅವನು ಪುಣ್ಯವನ್ನು ನಮಗೆ ದಾರಿ ಎರೆದುಕೊಡ್ತಾನೆ. ದೇವರು ಅವನೇ ಮಾಡೋದು, ಆದರೆ ನಮ್ಮನ್ನು ಉಪಯೋಗಿಸಿಕೊಂಡು ಕಾರ್ಯವನ್ನು ಮಾಡಿಸ್ತಾನೆ. ಯಾಕೆ ಅಂದರೆ ಈ ಜೀವಿಗೆ ಪುಣ್ಯ ಬರಲಿ ಅಂತ, ಇವನಿಗೊಂದು ಸಾಧನೆ ಆಗಲಿ, ಇವನಿಗಿದರಿಂದ ಅನುಗ್ರಹವಾಗಲಿ, ಸ್ವರ್ಗ ಸುಖ ಸಿಗಲಿ. ಈ ಥರದಲ್ಲಿ ಎಲ್ಲರ ಒಳಗಡೆಯೂ ನಿಂತು ಕೆಲಸ ಮಾಡುವನು ಭಗವಂತನೇ. ಆದರೂ ನಮಗಾಗಿ ಆ ಭಗವಂತ ಈ ಕೈಂಕರ್ಯಗಳನ್ನು ಕಾರ್ಯಗಳನ್ನು ನಡೆಸ್ತಾ ಇದ್ದಾನೆ. ಹಾಗಾಗಿ ಇಂದ್ರದೇವರು ಭಗವಂತನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ತಾವು ಭಗವಂತ ನೀನು ಅವತಾರ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ಭಗವಂತನು ಹಾಗೇ ಆಗಲಿ ಎಂಬುದಾಗಿ ಒಪ್ಪಿಕೊಳ್ಳುತ್ತಾನೆ. ಭಗವಂತ ಹಾಗೂ ಹೀಗೂ ಅವತಾರ ಮಾಡ್ತಾನೆ. ಆದರೆ ದೊಡ್ಡವರನ್ನು ನಾವು ಹೇಳಲಿಲ್ಲ ಅಂದರೂ ದೊಡ್ಡವರು ಮಾಡೋ ಕೆಲಸ ಮಾಡೇ ಮಾಡ್ತಾರೆ. ಆದರೆ ನಾವು ಹೇಳಿದರೆ ನಮ್ಮ ಎದುರುಗಡೆ ಅವರು ಹಾಗೆ ಆಗಲಿ ಅಂತಂದರೆ ಸ್ವಲ್ಪ ಮಾನಸಿಕವಾದ ಬಲ, ಓ ತೊಂದರೆ ಇಲ್ಲ ನಾವು ಹೋಗ್ಬೋದು, ಯಾಕೆ ಅವ್ರು ನೋಡ್ಕೋತಾರೆ ಅಂತ. ನಮ್ಮ ಎದುರುಗಡೆ ಎಲ್ಲ ವ್ಯವಹಾರ ಆಗಿದ್ರೆ ಈಗ ಯಾರೋ ಇಲ್ಲ ಬರ್ತಾರಂತೆ ಅಂತಿಷ್ಟು ಹೇಳಿದರೆ ಉಪಯೋಗ ಇಲ್ಲ. ನಾವೇ ಹೋಗಿ ಭೇಟಿ ಮಾಡಿ, ನಾ ಹಿಂಗೆ ಬರ್ತಾ ಇದ್ದೇನೆ, ನೀವು ಬರೋದಾದರೆ ನಾನು ಬರ್ತೇನೆ, ಸರಿ ಇಲ್ಲಪ್ಪ ನಾನು ಬರ್ತಾ ಇದ್ದೇನೆ ಅಂತ ಯಾರಾದರೂ ದೊಡ್ಡವರು ಹೇಳಿದರೆ ನೀನು ಹೋಗು ನಾನು ಹಿಂದೆ ಇದ್ದೇನೆ, ನಿನಗೆಲ್ಲ ಸಪೋರ್ಟನ್ನು ನಾನು ಮಾಡ್ತೇನೆ ಅಂತ ಅವರು ಬಾಯಿ ಬಿಟ್ಟು ಹೇಳಿಬಿಟ್ರೆ ಆಗೇನಾಗ್ತದೆ, ಕೆಲಸ ಮಾಡಲಿಕ್ಕೆ ಉತ್ಸಾಹ. ಹಾಗೆ ಆ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಭಗವಂತನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಅಲ್ಲಿ ಎಲ್ಲರೂ ಕೂಡ ವೈಕುಂಠದಿಂದ ಬರ್ತಾ ಇದ್ದಾರೆ. ಆನಂತರ ಎಲ್ಲ ಇಂದ್ರ ಎಲ್ಲ ದೇವತೆಗಳಿಗೆ ಆದೇಶವನ್ನು ನೀಡ್ತಾ ಇದ್ದಾನೆ. ನೀವೆಲ್ಲರೂ ಕೂಡ ಆ ಅಸುರರ ವಿನಾಶಕ್ಕೋಸ್ಕರವಾಗಿ ಏನೆಲ್ಲ ಅಧರ್ಮ ವೃದ್ಧಿ ಆಗ್ತಾ ಇದೆ, ಇಂತಹ ಆ ಅಧರ್ಮ ನಾಶವಾಗಬೇಕು ಅಂತಾದರೆ ಅಸುರರು ನಾಶವಾಗಬೇಕು, ಕೆಟ್ಟ ಮನಸ್ಥಿತಿಯವರು ನಾಶವಾಗಬೇಕು. ಕೆಟ್ಟ ಮನಸ್ಥಿತಿಯವರು ನಾಶ ಆಗೋದು ಹೇಗೆ ಅಂದರೆ, ಒಳ್ಳೆ ಮನಸ್ಥಿತಿಯವರು ಜಾಸ್ತಿ ಆದರೆ
ಕೆಟ್ಟ ಮನಸ್ಥಿತಿಯವರು ಸ್ವಲ್ಪ ಅವರ ತಾಕತ್ತು ಕಡಿಮೆ ಆಗ್ತದೆ, ಇಲ್ಲ ಅವರನ್ನು ಪೂರ್ಣವಾಗಿ ನಾಶ ಮಾಡಲಿಕ್ಕೆ ಬರೋದೇ ಇಲ್ಲ, ಅವರು ಬೇರು ಬಿಟ್ಟು ಕೂತಿರ್ತಾರೆ. ಆದರೆ ಈ ಕಡೆ ಜಾಸ್ತಿ ತೂಕ ಆಯಿತು ಅಂದರೆ ಇದು ಕೆಳಗಿಳಿಬೇಕು. ಹೀಗಾಗಿ ದೇವತೆಗಳೆಲ್ಲರೂ ಕೂಡ ಲೋಕದ ಹಿತಕ್ಕೋಸ್ಕರವಾಗಿ, ಅವರ ಸ್ವಾರ್ಥ ಇಲ್ಲ, ಲೋಕದ ರಕ್ಷಣೆಗೋಸ್ಕರವಾಗಿ ಸ್ವರ್ಗವನ್ನು ಬಿಟ್ಟು ಭೂಮಿಗೆ ಬಂದರು. ಸ್ವರ್ಗವನ್ನು ಬಿಟ್ಟು ಇದ್ಯಾತಕ್ಕೋಸ್ಕರ? ಲೋಕದ ಹಿತಕ್ಕಾಯಿ. ನಾವು ನೋಡಿ, ಲೋಕವನ್ನು ಮರೆತು ಸ್ವರ್ಗವನ್ನು ನಾವು ಅಪೇಕ್ಷೆ ಪಡ್ತೇವೆ. ಲೋಕದ ಕೈಂಕರ್ಯಗಳನ್ನೆಲ್ಲ ಬಿಟ್ಟು ನನಗೇನು ಇದು ಇಲ್ಲಿ ತೊಗೊಂಡು ನಾವೇನು ಮಾಡೋದು, ಇಲ್ಲಿ ಬರೀ ರಗಳೆ, ಸ್ವರ್ಗಕ್ಕೆ ಹೋಗೋಣ, ಸ್ವರ್ಗಕ್ಕೆ ಬೇಕಾದ ಕೆಲಸಗಳನ್ನು ನಾವು ಇಲ್ಲಿ ಮಾಡ್ತೇವೆ. ಅವರೇನು ಮಾಡ್ತಾರೆ, ಸ್ವರ್ಗದಿಂದ ಭೂಮಿಗೆ ಬಂದು ಅವರು ಕಾರ್ಯ ಮಾಡ್ತಾರೆ. ಯಾಕೆ? ಭಗವಂತನಿಗೆ ತೃಪ್ತಿಯಾಗ್ತದೆ ಅಂತ, ಭಗವಂತನ ಸೇವೆ. ಅದರಿಂದ ಭಗವಂತನ ಸೇವೆ ಎನ್ನುವ ಭಾವನೆಯಿಂದ ಭೂಮಿಯಲ್ಲಿ ಅವತಾರ ಮಾಡ್ತಾ ಇದ್ದಾರೆ. ತಥೋ ಬ್ರಹ್ಮರ್ಷಿ ವಂಶೇಶು ಪಾರ್ಥಿವರ್ಷಿ ಕುಲೇಶು ಚ ಜಗ್ನಿರೇ ರಾಜ ಶಾರ್ದೂಲ ಯಥಾ ಕಾಮಂ ದಿವೌಕಸಃ. ದೇವತೆಗಳು ಕೆಲವರು ಬ್ರಹ್ಮರ್ಷಿಗಳ ವಂಶದಲ್ಲಿ ಹುಡ್ತಾ ಇದ್ದಾರೆ, ಇನ್ನು ಕೆಲವರು ರಾಜಋಷಿಗಳ ವಂಶದಲ್ಲಿ ಹುಡ್ತಾ ಇದ್ದಾರೆ. ಭಗವಂತ ಅವರಿಗೆ ಫ್ರೀಡಮ್, ನಮ್ಮ ಯಾವ ಯಾವ ಶರೀರವನ್ನು ಬೇಕಾದರೂ ಪಡೆದುಕೊಳ್ಳಿ. ಸಾತ್ವಿಕರಿಗೆ ಅದೊಂದು ಸ್ವಾತಂತ್ರ್ಯ ಇರ್ತದೆ, ನಮ್ಮ ಕೆಲಸಗಳೇ ನಮ್ಮನ್ನು ನಿಯಮಿಸ್ತಾ ಹೋಗ್ತದೆ. ಅಂದರೆ ನಾವು ಮುಂದೆ ಜನ್ಮ ಜನ್ಮಾಂತರಗಳಿಗೆ ನಾವು ಹೋಗಬೇಕು, ಎಷ್ಟೆಷ್ಟೋ ಜನ್ಮಗಳನ್ನು ಪಡೀಬೇಕು. ಆದರೆ ಮುಂದಿನ ಜನ್ಮ ಮರ ಜನ್ಮ ಬಂದುಬಿಟ್ರೆ, ವೃಕ್ಷ ಜನ್ಮ ಬಂದರೆ ಏನು ಮಾಡೋದು? ಎಷ್ಟೋ ಕಾಲ ಹಾಗೇ ಇರಬೇಕು, ಏನೂ ಉಪಯೋಗ ಇಲ್ಲ. ಬೇರೆ ಬೇರೆ ಪ್ರಾಣಿಗಳ ಶರೀರ ಬಂದರೂ ಏನು ಉಪಯೋಗ ಇಲ್ಲ. ಹಾಗೆ ಇಂಥ ಶರೀರ ಬೇಕು ಅಂತ ನಾವು ಕೇಳಿಕೊಂಡು ಪಡೆಯಬಹುದು. ಯಾವಾಗ ಒಂದಷ್ಟು ಸಾಧನೆಯನ್ನು ಮನುಷ್ಯ ಜನ್ಮದಿಂದ ದೇವತ್ವವನ್ನು ಪಡೆದಿದ್ದರೆ, ಅಂದರೆ ಒಳ್ಳೆಯ ಸಾಧನೆಯನ್ನು ಮಾಡಿದರೆ ನಾವು ಯಾವ ಶರೀರವನ್ನು ಬೇಕಾದರೂ ಅದನ್ನು ಪಡೆಯಬಹುದು. ಹೀಗೆ ಎಲ್ಲ ದೇವತೆಗಳು ಅವರವರ ಇಚ್ಛೆಗೆ ಅನುಗುಣವಾಗಿ ಅವರ ಸಾಧನೆಯ ಬಲದಿಂದ ಒಳ್ಳೆಯ ಶರೀರವನ್ನು ರಾಜಋಷಿಗಳ ವಂಶದಲ್ಲಿ, ಒಳ್ಳೆಯ ಬ್ರಹ್ಮರ್ಷಿಗಳ ವಂಶದಲ್ಲಿ ಹುಡ್ತಾ ಇದ್ದಾರೆ. ಹುಟ್ಟಿ ಅವರು ದಾನವಾನ್ ರಾಕ್ಷಸಾಂಶ್ಚೈವ ಗಂಧರ್ವಾನ್ ಪನ್ನಗಾಂಸ್ತಥಾ ಪುರುಷಾದೀನಿ ಚಾನ್ಯಾನಿ ಜಗ್ನುಹು ಸತ್ವಾನಿ ಅನೇಕಶಃ ಅಂತ. ಭೂಭಾರ ಜಾಸ್ತಿ ಆಗಿತ್ತಲ್ಲ, ಹುಟ್ಟಿದ ತಕ್ಷಣ ಅವರು ಮಾಡಿದ್ದೇನು, ಎಲ್ಲ ದಾನವರುಗಳು, ರಾಕ್ಷಸರುಗಳು, ಬೇರೆ ಬೇರೆ ಯಾರೆಲ್ಲ ಉಪದ್ರವವನ್ನು ಕೊಡ್ತಾ ಇದ್ದರು ಅವರೆಲ್ಲರನ್ನೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಕೊಲ್ತಾ ಇದ್ದಾರೆ, ಬಹಳಷ್ಟು ಸಂಖ್ಯೆಯಲ್ಲಿ ಕೊಲ್ತಾ ಇದ್ದಾರೆ. ಯಾಕೆಂದರೆ ಅದು ಕರ್ತವ್ಯ, ಭಗವಂತ ನೀಡಿದ ಕರ್ತವ್ಯ. ಆದರೆ ಈ ರಾಕ್ಷಸರುಗಳಿಗೆ ದಾನವರುಗಳಿಗೆ ದೇವತೆಗಳನ್ನು ಏನೂ ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ದೇವತೆಗಳನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ ಅಂದರೆ ಬಾಲ್ಯದಲ್ಲಿ ಅತ್ಯಂತ ಬಲಿಷ್ಠರಾಗಿದ್ದರು ಇವರು ಅಂತ. ಯಾಕೆಂದರೆ ಇವರು ಕೇವಲ ಭಗವಂತನ ಸಂಕಲ್ಪ ಅನ್ನುವ ಭಾವನೆಯಿಂದ ಇವರು ಬಂದಿದ್ದಾರೆ. ಹಾಗಾಗಿ ಇವರನ್ನು ಯಾರೂ ಕೂಡ ಏನೂ ಮಾಡಲಿಕ್ಕೆ ಸಾಧ್ಯವಾಗಲೇ ಇಲ್ಲ ಅಂತ ಹೇಳಿದಾಗ, ಹೀಗೆ ಆ ಒಂದು ಭೂಭಾರ ಹರಣ ಆಗ್ತಾ ಇದೆ ಅಂತ ನಡೀತು. ಆನಂತರದಲ್ಲಿ ಜನಮೇಜಯ ಮಹಾರಾಜ ವೈಶಂಪಾಯನರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ದೇವ ದಾನವ ಸಂಘಾನಾಂ ಗಂಧರ್ವಾಪ್ಸರಸಾಂ ತಥಾ ದಾನವಾನಾಂಚ ಸರ್ವೇಷಾಂ ತಥಾ ವೈ ಯಕ್ಷ ರಕ್ಷಸಾಂ. ದೇವತೆಗಳು, ದಾನವರುಗಳ ಸಮುದಾಯ ಮತ್ತು ಗಂಧರ್ವರು, ಅಪ್ಸರ ಸಮೂಹ, ದಾನವರುಗಳು, ಯಕ್ಷ ರಾಕ್ಷಸರುಗಳು, ಇವರೆಲ್ಲರ ಉತ್ಪತ್ತಿ ಕ್ರಮವನ್ನು ಹೇಳಿದ್ದೀನಿ. ಆದರೆ ಮೊದಲಿಂದ ನಾನು ಅವೆಲ್ಲ ಕೇಳಬೇಕು ಅಂತ ಇದ್ದೇನೆ ಅಂತ. ಇದು ಮಹಾಭಾರತ ಅನ್ನೋದು ನಮ್ಮಲ್ಲಿ ಇತಿಹಾಸ. ಇತಿಹಾಸದಲ್ಲಿ ಬರೀ ಕಥೆಗಳೇ ಬರಲಿ ಅಲ್ಲ, ಮೊದಲು ಉತ್ಪತ್ತಿ ಆಗಬೇಕಲ್ಲ, ಹೇಗೆಲ್ಲ ಪ್ರಪಂಚ ಸೃಷ್ಟಿಯಾಯಿತು ಅವೆಲ್ಲವನ್ನು ಕೂಡ ತಿಳಿದುಕೊಳ್ಳಬೇಕು ಅಂತನ್ನುವ ಭಾವನೆಯಿಂದ ಎಲ್ಲ ಪ್ರಾಣಿಗಳ ಉತ್ಪತ್ತಿ, ಎಲ್ಲ ವಿಧವಾದ ಶರೀರಗಳ ಉತ್ಪತ್ತಿ, ಇದೆಲ್ಲವನ್ನು ಕೂಡ ನನಗೆ ಹೇಳಬೇಕು ಅಂತ ಜನಮೇಜಯರಾಜರು ಕೇಳಿದಾಗ, ಆ ವೈಶಂಪಾಯನರು ಭಗವಂತನಿಗೆ ನಮಸ್ಕಾರವನ್ನು ಮಾಡಿ, ಇಡೀ ಸುರಾದೀನಾಂ ಅಹಂ ಸಮ್ಯಕ್ ಸಂಭವಂ ಕೃಷ್ಣಮಾದಿತಃ. ದೇವತೆಗಳ, ಬೇರೆ ಬೇರೆ ಪ್ರಾಣಿಗಳ ಉತ್ಪತ್ತಿಯನ್ನು ಮೊದಲಿಂದ ನಿನಗೆ ಹೇಳ್ತೇನೆ ಅಂತ ಹೇಳಿ
ಪ್ರಾರಂಭ ಮಾಡ್ತಾ ಇದ್ದಾರೆ. ಮೊದಲಿಗೆ ಬ್ರಹ್ಮದೇವರ ಮಾನಸ ಪುತ್ರರ ಉತ್ಪತ್ತಿ. ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ ಮತ್ತು ಕ್ರತು, ಆರು ಜನ ಬ್ರಹ್ಮರ್ಷಿಗಳು ಬ್ರಹ್ಮದೇವರಿಗೆ ಮಕ್ಕಳಾಗಿದ್ದಾರೆ. ಅವರು ಬ್ರಹ್ಮನ ಮಾನಸ ಪುತ್ರರು ಎಂಬುದಾಗಿ ಪ್ರಸಿದ್ಧರು. ಇವರುಗಳಲ್ಲಿ ಮರೀಚಿಯ ಮಗ ಮೊದಲನೆಯವ ಮರೀಚಿ, ಮರೀಚಿಯ ಮಗ ಅವರು ಕಶ್ಯಪರು. ಇಂತಹ ಕಶ್ಯಪರ ಹೆಂಡತಿಯರಾಗಿರುವಂಥವರು ಸುಮಾರು 13 ಜನ ಹೆಂಡತಿಯರು, ದಕ್ಷ ಪ್ರಜಾಪತಿಯ ಮಕ್ಕಳು, ಹೆಣ್ಣು ಮಕ್ಕಳು. ಅವರುಗಳಲ್ಲಿ ಇಡೀ ಪ್ರಜೆಗಳ ಉತ್ಪತ್ತಿಯಾಯಿತು ಅಂತ ಹೇಳ್ತಾ ಇದ್ದಾರೆ. ಆನಂತರದಲ್ಲಿ ಈ ಅದು ಹೇಗೆಲ್ಲ ಹುಡ್ತಾ ಇದ್ದಾರೆ ಅಂತ, ಅದಿತಿ, ದಿತಿ, ಧನು, ಕಾಲ, ಅನಾಯು, ಸಿಂಹಿಕ, ಮುನಿ, ಕ್ರೋಧ, ಹೀಗೆ ಆ ದಕ್ಷ ಪ್ರಜಾಪತಿಯ 13 ಜನ ಕನ್ನಿಕೆಯರ ಹೆಸರುಗಳನ್ನು ಹೇಳ್ತಾರೆ. ಆನಂತರದಲ್ಲಿ ಇವರುಗಳಿಗೆ ಕ್ರಮವಾಗಿ ವಿಶಿಷ್ಟವಾದ ಶಕ್ತಿ ಸಂಪನ್ನರಾಗಿರುವಂತಹ ಮಕ್ಕಳುಗಳು, ಮೊಮ್ಮಕ್ಕಳು ಬಹಳ ಅನಂತವಾಗಿದ್ದಾರಂತೆ. ಇವರಿಗೆ ಹೇಳಲಿಕ್ಕೆ ಇದೆಲ್ಲ, ಅಷ್ಟು ಅನಂತವಾಗಿದ್ದಾರೆ. ಅದರಲ್ಲಿ ಅತ್ಯಂತ ಪ್ರಸಿದ್ಧರಾಗಿರುವಂಥವರು ಅದಿತಿ ದೇವಿಯಲ್ಲಿ ಜನಿಸಿದ ದ್ವಾದಶ ಆದಿತ್ಯರು, 12 ಜನ ಆದಿತ್ಯರು. ಅದರಲ್ಲಿ ಧಾತ ಮತ್ತು ಮಿತ್ರ ಮತ್ತು ಅರಿಯಮ ಮತ್ತು ಇಂದ್ರ, ವರುಣ, ಅಂಶ, ಭಗ, ವಿವಸ್ವಾನ್, ಪೂಷ, ಸವಿತ, ತ್ವಷ್ಟ ಮತ್ತು ವಿಷ್ಣು. ಈ ಇದರಲ್ಲಿ ಅದಿತಿ ದೇವಿಯ ಕೊನೇ ಮಗ ವಿಷ್ಣು. ಅಂತಹ ವಿಷ್ಣು ಅದು ಜಗನ್ಯಜಶ್ಚ ಸರ್ವೇಷಾಂ ಆದಿತ್ಯಾನಾಂ ಗುಣಾಧಿಕ, ಎಲ್ಲರಲ್ಲಿ ಕಡಿಮೆ ಅಂತವನು ಸಣ್ಣವನು ಭಗವಂತ ನಾರಾಯಣ. ಆದರೆ ವಯಸ್ಸಿನಲ್ಲಿ ಸಣ್ಣ ಅಂತಾದರೂ ಅವನು ಗುಣದಲ್ಲಿ ಪಾರಮ್ಯದಲ್ಲಿ ಸ್ವತಂತ್ರನಾಗಿದ್ದಾನೆ, ಶ್ರೇಷ್ಠನಾಗಿದ್ದಾನೆ. ಆನಂತರದಲ್ಲಿ ಏಕಏವ ದಿತೇ ಪುತ್ರೋ, ಅಲ್ಲಿ ದಿತಿ ಮತ್ತು ಅದಿತಿ, ಅಲ್ಲಿ ಅದಿತಿಗಾಗುವಾಗ 12 ಜನ ಆದಿತ್ಯರು ಹುಡ್ತಾರೆ, ದಿತಿಗಾಗುವಾಗ ಹಿರಣ್ಯಕಶ್ಯಪು ಹುಡ್ತಾ ಇದ್ದಾನೆ. ಆ ಹಿರಣ್ಯಕಶ್ಯಪಿಗೆ ಪುನಃ 5 ಜನ ಮಕ್ಕಳು, ಅದರಲ್ಲಿ ಪ್ರಹ್ಲಾದ ಮತ್ತು ಸಹ್ಲಾದ, ಅನುಹ್ಲಾದ, ಶಿವಿ ಮತ್ತು ಭಾಷ್ಕಲರು. ಈ ಥರದಲ್ಲಿ ಅಲ್ಲಿ ಪುನಃ ಪ್ರಹ್ಲಾದನಿಗೆ 3 ಜನ ಮಕ್ಕಳು, ಅಲ್ಲಿ ವಿರೋಚನ, ಕುಂಭ ಮತ್ತು ನಿಕುಂಭ. ಆಮೇಲೆ ಅವರು ಕೂಡ ಒಂದು ಅತ್ಯಂತ ಪ್ರಸಿದ್ಧರಾಗಿರುವಂಥವರು. ಆಮೇಲೆ ವಿರೋಚನನ ನಮಗೆ ಪರಿಚಯ ಇದೆ, ಬಲಿಚಕ್ರವರ್ತಿಯ ತಂದೆ. ಯಾವ ಬಲಿಚಕ್ರವರ್ತಿಯನ್ನು ನಾವು ನೋಡ್ತೇವೆ, ತ್ಯಾಗ ಅವದಾರಿಯಾದಿ ಗುಣಗಳಿಂದ ನಾವೆಲ್ಲ ಬಣ್ಣಿಸ್ತೇವೆ. ಮೊನ್ನೆ ತಾನೇ ದೀಪಾವಳಿ ಬಲಿಪ್ರತಿಪತ್ತಿ ಆಗಿದೆ. ಇಂತಹ ಆ ಬಲಿಚಕ್ರವರ್ತಿಯ ತಂದೆ ಅಂತ ಕರೆಸಿಕೊಂಡವನು ವಿರೋಚನ. ಅಂತಹ ವಿರೋಚನಿಗೆ ಭಾರೀ ಬಲಿಷ್ಠನಾಗಿರತಕ್ಕಂತಹ ಮಗ ಅಂದರೆ ಬಲಿಚಕ್ರವರ್ತಿ. ಇಂತಹ ಬಲಿಯ ಮಗ ಬಾಣ ಅಂತ, ಬಾಣಾಸುರ ಅಂತ ಕೇಳುತ್ತೇವೆ. ಇಂತಹ ಬಾಣ ಆ ಬಲಿಯ ಮಗನಾಗಿದ್ದಾನೆ. ಆನಂತರದಲ್ಲಿ ಈ ದಿತಿ, ಅದಿತಿ, ದಿತಿ ಮತ್ತು ಧನು, ಧನುದೇವಿ. ಇಂತಹ ಅಂದರೆ ಅಲ್ಲಿ 13 ಜನ ಮಕ್ಕಳ ದಕ್ಷ ಪ್ರಜಾಪತಿಯ ಮಕ್ಕಳೇನಿದ್ದಾರೆ, 13 ಜನರಲ್ಲಿ ಯಾರೆಲ್ಲ ಹುಡ್ತಾ ಇದ್ದಾರೆ ಅಂತ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಅಲ್ಲಿ ಧನುದೇವಿಯಲ್ಲಿ 40 ಮಂದಿ ಹುಡ್ತಾ ಇದ್ದಾರಂತೆ. ಆ 40 ಮಂದಿ ಅದರಲ್ಲಿ ಅತ್ಯಂತ ದೊಡ್ಡ ಅಸುರ ಅಂತ ಖ್ಯಾತನಾಗಿರತಕ್ಕಂಥವನು ವಿಪ್ರಚಿತ್ತಿ ಮೊದಲನೆಯವನು. ಆಮೇಲೆ ಶಂಬರ ಮತ್ತು ನಮುಚಿ, ಪುಲೋಮ ಮತ್ತು ಅತಿಲೋಮ, ಕೇಶಿ, ದುರ್ಜಯ, ಆಯುಶಿರ, ಅಶ್ವಶಿರ, ಅಯಶಂಕು, ಗಗನ ಮೂರ್ಧ, ವೇಗವಾನ್ ಅಂತ ಹೇಳಿ ಹೀಗೆ ಅಲ್ಲಿ ಸೂರ್ಯ ಮತ್ತು ಚಂದ್ರ ನಮಗೆ ಅತ್ಯಂತ ಪರಿಚಿತರಾಗಿರುವಂತಹ ವ್ಯಕ್ತಿಗಳು ಅಂತಂದಾಗ ಸೂರ್ಯ ಮತ್ತು ಚಂದ್ರರನ್ನು ಧನುವಿನ ಮಕ್ಕಳಾಗಿ ಕಶ್ಯಪರಲ್ಲಿ ನಾವು ನೋಡಬಹುದು. ಆನಂತರದಲ್ಲಿ ಹೀಗೆ ದೇವತೆ ನಮಗೆ ಇನ್ನೊಂದು ಈ ದೇವತೆಗಳ ಗುಂಪಿನಲ್ಲಿದ್ದು ಹಗಲು ಮತ್ತು ರಾತ್ರಿಗೆ ಕಾರಣರಾಗಿರುವಂಥವರು ಸೂರ್ಯ ಚಂದ್ರರು. ಅಂದರೆ ನಮಗೆ ಈ ಸೂರ್ಯಚಂದ್ರರು ಬೇರೆ, ಈ ಧನುದೇವಿಯಲ್ಲಿ ಹುಟ್ಟಿದ ಸೂರ್ಯಚಂದ್ರರು ಬೇರೆ, ನಮ್ಮ ಹಗಲು ಮತ್ತು ರಾತ್ರಿಗೆ ಕಾರಣರಾಗುವ ಸೂರ್ಯಚಂದ್ರರೇ ಬೇರೆ. ಆದ್ದರಿಂದ ಹೀಗೆ ಇಂತಹ ಈ ಧನುದೇವಿಯ 40 ಜನರಲ್ಲಿ ಈ ವಂಶದಲ್ಲಿ
ಅತ್ಯಂತ ಸತ್ಯವಂತರಾಗಿರುವಂತಹ ಬಲಿಷ್ಠರಾಗಿರತಕ್ಕಂತಹ ಈ ಇವರೆಲ್ಲರ ಕಥಾನಕವನ್ನು ಹೇಳ್ತಾರೆ. ಆಮೇಲೆ ಈ ಧನುವಿನ ಮಕ್ಕಳ ಈ 40 ಜನ ಮಕ್ಕಳು ಧನುವಿನ ಮಕ್ಕಳು, ಈ ಧನುವಿನ ಮಕ್ಕಳಲ್ಲಿ 10 ಜನ ದಾನವಶ್ರೇಷ್ಠರು ಅಂತ, ಭಾರಿ ದಾನವರುಗಳಲ್ಲಿಯೇ ಅತ್ಯಂತ ಶ್ರೇಷ್ಠರಾಗಿರತಕ್ಕಂಥ ವ್ಯಕ್ತಿಗಳನ್ನು ಹೇಳ್ತಾರೆ. ಏಕಾಕ್ಷ ಮೃತಪಃ ವೀರ ಪ್ರಲಂಬ ನರಕಾವಪಿ ವಾತಾಪಿಹಿ ಶತ್ರು ತಪನಃ ಸದ್ವಶ್ವಶ್ಚ ಮಹಾಸುರಃ ಗವಿಷ್ಠಶ್ಚ ವನಾಯುಶ್ಚ ದೀರ್ಘಜಿಹ್ವಶ್ಚ ವೀರ್ಯವಾನ್ ಅಸಂಖ್ಯೇಯಾಃ ಸ್ಮೃತಾಃ ತೇಷಾಂ ಪುತ್ರ ಪೌತ್ರಾಶ್ಚ ಭಾರತ. ಹೀಗೆ ಅವರಲ್ಲಿ ಏಕಾಕ್ಷ ಮೃತಪ ವೀರ ಪ್ರಲಂಬ ನರಕ ವಾತಾಪಿ ಈ ಥರದಲ್ಲಿ ಭಾರೀ ಅತ್ಯಂತ ಪರಾಕ್ರಮಿಗಳಾಗಿರುವಂತಹ ವ್ಯಕ್ತಿಗಳು ಹುಡ್ತಾ ಇದ್ದಾರೆ. ಹೀಗೆ ಅವರ ಮಕ್ಕಳು ಅವರ ಮೊಮ್ಮಕ್ಕಳು ಇವರುಗಳ ಸಂಖ್ಯೆಗೆ ಲೆಕ್ಕವೇ ಇಲ್ಲ ಎಂಬುದಾಗಿ ಹೇಳಿ ಆನಂತರದಲ್ಲಿ ಈ ಸಿಂಹಿಕೆ, ಇಂತಹ ಸಿಂಹಿಕೆ ಸೂರ್ಯ ಮತ್ತು ಅಂದರೆ ಇದರಲ್ಲಿ ದಕ್ಷ ಪ್ರಜಾಪತಿಯ ಮತ್ತೊಬ್ಬ ಮಗಳು, ಅವಳು ಈ ರಾಹು ಮತ್ತು ಈ ಸುಚಂದ್ರ ಮತ್ತು ಚಂದ್ರಹರ್ತ ಚಂದ್ರವಿಮರ್ಧನ ಎನ್ನುವಂಥ ಮಕ್ಕಳನ್ನು ಪಡಿತಾ ಇದ್ದಾಳೆ. ಅದರಲ್ಲಿ ರಾಹುವನ್ನು ಸೂರ್ಯನ ವೈರಿ ಎಂಬುದಾಗಿ, ಅಂದರೆ ಸೂರ್ಯ ಮತ್ತು ಚಂದ್ರ ಇವರಿಬ್ಬರ ವೈರಿಯಾಗಿರತಕ್ಕಂತಹ ರಾಹುವನ್ನು ಸಿಂಹಿಕೆ ಪಡಿತಾ ಇದ್ದಾಳೆ ಅಂತ ಹೇಳಿ. ಆಮೇಲೆ ಕಾಶ್ಯಪರ ಮತ್ತೊಬ್ಬ ಪತ್ನಿ ಕ್ರೂರ ಅಂತ, ಅವಳಲ್ಲಿ ಅನೇಕ ಜನ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರೂ ಕೂಡ ಹುಡ್ತಾ ಇದ್ದಾರೆ. ಅದರಲ್ಲಿ ಒಂದು ಗಣವೇ ಹುಡ್ತಾ ಇದೆ, ಕ್ರೋಧವಶ ಎನ್ನುವಂತಹ ಒಂದು ಗಣ, ಆ ಕ್ರೋಧ ಎನ್ನುವಂಥವಳ ಮಕ್ಕಳಾಗಿ ಹುಡ್ತಾ ಇದ್ದಾರೆ. ಆನಂತರದಲ್ಲಿ ಅನಾಯುಷ್ಟಶ್ಚ ಪುತ್ರಾಶ್ಚ ಪುತ್ರಾಸ್ತು ಚತ್ವಾರಃ ಅಸುರ ಸಪ್ತಮಃ. ಅನಾಯು ಅಂತ ಮತ್ತೊಬ್ಬಳು ದಕ್ಷ ಪ್ರಜಾಪತಿಯ ಮಗಳು, ಅವಳಲ್ಲಿ ಕಶ್ಯಪರಿಂದ 4 ಜನ ಅಸುರರು ಹುಡ್ತಾ ಇದ್ದಾರೆ. ಅವನು ಪ್ರಕ್ಷರ ಬಲ ವೀರ ಮತ್ತು ವೃತ್ರಾಸುರ, ಇಂತಹ 4 ಜನ ಹುಡ್ತಾ ಇದ್ದಾರೆ. ಕಾಲಾಯಾಹ ಪ್ರಥಿತಾಹ ಪುತ್ರಾಹ ಕಾಲಕಲ್ಪಾಹ ಪ್ರಹಾರಿಣಃ ಭುವಿಖ್ಯಾತ ಮಹಾವೀರ್ಯ ದಾನವೇಶು ಪರಂತಪ. ಇಂತಹ ಕಾಲ ಎನ್ನುವಂತಹ ಪತ್ನಿಯ ಮಕ್ಕಳಾಗಿ ಈ ಯಮನಿಗೆ ಸದೃಶರಾಗಿರುವಂತಹ ದೊಡ್ಡ ಸಂಹಾರಕರಾಗಿರುವಂತಹ ಭೂಮಿಯಲ್ಲಿ ಅತ್ಯಂತ ಪ್ರಸಿದ್ಧರಾಗಿರತಕ್ಕಂತಹ ದಾನವರುಗಳಲ್ಲಿ ಅತ್ಯಂತ ಪರಾಕ್ರಮಶಾಲಿಗಳಾಗಿರತಕ್ಕಂತಹ ಆ ಕಾಲ ಎನ್ನುವಂತಹ ಪತ್ನಿಯ ಮಕ್ಕಳುಗಳು ಇದ್ದಾರೆ. ಅದರಲ್ಲಿ ಮುಖ್ಯರಾಗಿರತಕ್ಕಂಥವರು ವಿನಾಶನ ಕ್ರೋಧ ಕ್ರೋಧಹಂತ ವಿವರ್ಧನ ಕ್ರೋಧ ಶತ್ರು, ಇವರುಗಳು ಆ ಮಹಾ ಅಸುರರು. ಹಾಗೆ ಅಸುರಾಣಾಂ ಉಪಾಧ್ಯಾಯ, ಇಂಥವರಿಗೆಲ್ಲರಿಗೂ ಕೂಡ ಉಪಾಧ್ಯಾಯರಾಗಿರತಕ್ಕಂತಹ ಶುಕ್ರಾಚಾರ್ಯರು ಈ ಭೃಗುವಿನ ಅಲ್ಲಿ ಮರೀಚಿ ಇದಾದ ಭೃಗು ಋಷಿಗಳು, ಇಂಥ ಭೃಗು ಋಷಿಗಳ ಮಕ್ಕಳಾಗಿರುವಂಥವರು ಕವಿ ಅಂತ, ಅಂತಹ ಕವಿಯ ಮಕ್ಕಳಾಗಿ ಶುಕ್ರಾಚಾರ್ಯರು ಹುಡ್ತಾ ಇದ್ದಾರೆ. ಅಲ್ಲಿ ಶುಕ್ರಾಚಾರ್ಯರಿಗೆ 4 ಜನ ಮಕ್ಕಳುಗಳನ್ನು ನಾವು ನೋಡಬಹುದು. ಅವರೆಲ್ಲರೂ ಕೂಡ ಈ ಅಸುರರಿಗೆ ಪುರೋಹಿತರಾಗಿದ್ದರು. ಅಸುರರಿಗೆ ಪುರೋಹಿತರು, ಪುರೋಹಿತರು ಅಂದರೆ ಯಜ್ಞಯಾಗ ಮಾಡಿಸೋದು ಅಂತ ಅಷ್ಟೇ ಅಲ್ಲ, ಅವರ ಜವಾಬ್ದಾರಿ ಸಮಾಜದಲ್ಲಿ ಬಹಳ ದೊಡ್ಡದು. ಧರ್ಮ ಪ್ರವೃತ್ತಿಗೆ ಮೂಲ ಕಾರಣರಾಗಬೇಕು. ಅಲ್ಲಿ ಪುರೋಹಿತರು ಅಂತಂದಾಗ ಇಡೀ ಒಂದು ಗ್ರಾಮವನ್ನು ಒಂದು ರೀತಿಯಲ್ಲಿ ಧರ್ಮ ಕಾರ್ಯಕ್ಕಾಗಿ ದತ್ತು ತೆಗೆದುಕೊಂಡಿರುವಂಥವ್ರು. ಒಂದು ಮನೆ, ಆ ಮನೆಗೆ ಏನೇ ಧರ್ಮ ಯಜಮಾನರಿಗೆ ಗೊತ್ತಾಗ್ತದ? ಈಗ ನಾವೆಲ್ಲ ಇರ್ತೇವೆ, ನಮಗೆ ಇಂಥ ಸಂದರ್ಭ ಬಂದರೆ ಏನು ಮಾಡಬೇಕು ಏನು ಮಾಡಬಾರದು ಇದ್ಯಾವುದು ನಮಗೆ ಗೊತ್ತಾಗೋಲ್ಲ. ಹೀಗೆ ಪೂಜೆ ಮಾಡಬೇಕು ಹೀಗೆ ಮಾಡಬಾರದು ಅದು ಗೊತ್ತಿಲ್ಲ. ಆದರೆ ಒಬ್ಬ ಪುರೋಹಿತರು ಇರಬೇಕು, ಅವರೇನು ಮಾಡಬೇಕು ನೋಡಿ, ಇಂಥ ಸಂದರ್ಭದಲ್ಲಿ ಹೀಗೆ ಮಾಡಬೇಕು, ಇಂತಿಂಥ ರೀತಿಯಲ್ಲಿ ನಡೀಬೇಕು. ಹೀಗೆ ಯಾರು ಅಂದರೆ ಅವನ ಸ್ವಾರ್ಥವನ್ನು ಬಯಸದೆ ಕರ್ತವ್ಯವನ್ನು ಉಪದೇಶಿಸುವಂಥವನನ್ನು, ಧರ್ಮದ ಪ್ರವೃತ್ತಿಗೆ ಮುಖ್ಯ ಕಾರಣನಾದವನನ್ನು ಪುರೋಹಿತರು ಅಂತ ಕರೀತಾರೆ. ಇವತ್ತು ನೋಡ್ತಾ ಇದ್ದರೆ ಎಷ್ಟೋ ಜನ ಪುರೋಹಿತರಿಂದಲೇ ಮನೆಯಲ್ಲಿ ಧರ್ಮ ನಿಲ್ಲಿಸುವಂಥ ಸಮಸ್ಯೆ ಬರುತ್ತದೆ, ಅಯ್ಯೋ ಬಹಳ ಕಷ್ಟ ಬೇಡವೇ ಬೇಡ ಅಂತ. ಆ ಥರದಲ್ಲಿ ಅಥವಾ ಹೀಗೂ ಇದೆ,
ಏನು ಒಂದಷ್ಟು ದುಡ್ಡು ಜಾಸ್ತಿ ಕೊಟ್ಟು ಬಿಟ್ಟರೆ ಯಾರ ಮನೆಯಲ್ಲಿ ಏನು ಬೇಕಾದರೂ ಮಾಡ್ತಾರೆ ಅಂತ. ಯಾರೋ ಇವರೇ ಆಗಬೇಕು ಅವರೇ ಆಗಬೇಕು ಅಂತ ಇಲ್ಲ, ಯಾರ ಮನೆಯಲ್ಲಿ ಬೇಕಾದರೂ ಏನು ಬೇಕಾದರೂ ನಾವು ಮಾಡ್ತೇವೆ. ಏನೋ ಸ್ವಲ್ಪ ದುಡ್ಡು ಜಾಸ್ತಿ ಕೊಡಬೇಕು, ನಾವು ಸಂಧ್ಯಾ ವಂದನೆ ಮಾಡಬೇಕು, ಪೂಜೆ ಮಾಡಬೇಕು, ಯಾವ ನಿಯಮಗಳನ್ನೂ ನಾವು ಹಾಕಲ್ಲ. ಹೋಗಲಿ, ಬಂದಾಗ ಅವರಿಗೆ ಹೇಳಬೇಕು, ಕಿವಿ ಮಾತು ಹೇಳಬೇಕು, ಏನಂತ ನೀವಿಷ್ಟೆಲ್ಲ ಪೂಜೆ ಜಪ ಇದೆಲ್ಲ ಮಾಡಿದ್ದೀರಿ, ಆದರೆ ಇದರ ಪೂರ್ಣ ಫಲ ಯಾವಾಗ ಅಂದರೆ ನೀವು ಸಂಧ್ಯಾ ವಂದನೆ ದೇವರ ಪೂಜೆ ನಿತ್ಯವಾದ ಕ್ರಿಯೆಯನ್ನು ಮಾಡ್ತಾ ಇದ್ದರೆ ನಿಮಗಿದರ ಫಲ, ಇಲ್ಲ ಅಂದರೆ ಇಲ್ಲ. ಅದು ಸತ್ಯ. ಆ ಸತ್ಯವಾದ ಮಾತನ್ನು ಸ್ವಲ್ಪ ನಿಷ್ಠುರ, ಅದು ನಿಷ್ಠುರವಾದ ಸತ್ಯವಾದ ಮಾತನ್ನು ಅವ್ರಿಗೆ ಹೇಳಬೇಕು. ಇವರು ಹೇಳಲಿಲ್ಲ ಅಂದರೆ ಬೇರೆ ಯಾರೂ ಹೇಳೋರಿಲ್ಲ, ಬೇರೆ ಯಾರೂ ಹೇಳೋರಿಲ್ಲ. ಬೇರೆ ಟೈಮಲ್ಲಿ ನಾವು ಧರ್ಮ ಹೇಳ್ತೇವೆ ಅಂದರೆ ಕೇಳ್ತಾರೆ ಯಾರಾದರೂ? ಯಾರೂ ಕೇಳಲ್ಲ. ಯಾವ ಸಂದರ್ಭದಲ್ಲಿ ಅವಕಾಶವಾಗ್ತದೆ ಆ ಸಂದರ್ಭದಲ್ಲಿ ಧರ್ಮದ ಪ್ರವೃತ್ತಿಗೆ ಕಾರಣರಾಗುವಂಥವರನ್ನು ಪುರೋಹಿತರು ಅಂತ ಕರೀತಾರೆ. ಹಾಗಾಗಿ ಅಸುರರಿಗೂ ಕೂಡ ಒಳ್ಳೆಯದನ್ನು ಬಯಸಲಿಕ್ಕೋಸ್ಕರವಾಗಿ ಪುರೋಹಿತರಿದ್ದರು. ಎಷ್ಟು ಒಳ್ಳೆಯದನ್ನು ಬಯಸ್ತಾ ಇದ್ದರು ಅಂದರೆ ಅಪ್ಪಿ ತಪ್ಪಿಯೂ ಕೂಡ ಅವರ ಅಧಃಪತನವನ್ನು ಬಯಸಿರಲಿಲ್ಲ. ಅವರು ಕೆಟ್ಟವರೇ, ರಾಕ್ಷಸರು ಕೆಟ್ಟವರೇ, ಆದರೆ ಇವರನ್ನು ನಂಬಿಕೊಂಡಿದ್ರಲ್ಲ. ಹಾಗಾಗಿ ಎಷ್ಟು ಸ್ವತಃ ವಾಮನ ರೂಪಿಯಾದ ಭಗವಂತ ಬಲಿಚಕ್ರವರ್ತಿ ಹತ್ತಿರ ಬಂದು ಭೂಮಿಯನ್ನು ಬೇಡ್ತಾ ಇರುವಾಗ ಪುರೋಹಿತರಾದ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಹೇಳ್ತಾರೆ, ಬಲಿಚಕ್ರವರ್ತಿ ನೀನು ಈ ಸಂಕಲ್ಪಕ್ಕೆ ಬದ್ಧನಾಗಬೇಡ ಅಂತ. ಇವ ಮಾತು ಕೊಟ್ಟಾಗಿರ್ತದೆ. ಬಲಿಚಕ್ರವರ್ತಿ ವಾಮನ ರೂಪಿಯಾದ ಭಗವಂತನಿಗೆ ಮಾತು ಕೊಟ್ಟಿರ್ತಾನೆ, ನಿನಗೇನು ಬೇಕೋ ಕೊಡ್ತೇನೆ ಅಂತ. ಇವ ಕೇಳಿರ್ತಾನೆ, ನನಗೆ ಮೂರೇ ಹೆಜ್ಜೆ ಜಾಗ ಕೊಡು ಅಂತ. ಆ ಸಂದರ್ಭದಲ್ಲಿ ಶುಕ್ರಾಚಾರ್ಯರ ಉಪದೇಶ, ಬಲಿಗೆ ನೀಡುವ ಶುಕ್ರಾಚಾರ್ಯರ ಉಪದೇಶ ಅತ್ಯಂತ ಮಾರ್ಮಿಕವಾಗಿದೆ. ಅವನು ಹೇಳ್ತಾನೆ ಯಾವ್ಯಾವ ಸಂದರ್ಭದಲ್ಲಿ ಮಾತುಗಳನ್ನಿಗೆ ನಾವು ನಡೆಸಬಹುದು, ಮಾತುಗಳು ನಮ್ಮ ಮಾತಿಗೆ ನಾವು ಯಾವಾಗ ಬದ್ಧರಾಗಬೇಕು, ಯಾವಾಗ ಬದ್ಧರಾಗಬಾರದು. ಅವನು ಹೇಳ್ತಾನೆ ನಾನು ಈಗಾಗಲೇ ಮಾತು ಕೊಟ್ಟಾಗಿದೆ ಗುರುಗಳೇ, ನಾನು ಮಾತು ಕೊಡೋದಕ್ಕಿಂತ ಮುಂಚೆ ಏನಾದರೂ ನಂಗೆ ತಿಳಿಸಿದ್ದಿದ್ರೆ ಈ ವ್ಯಕ್ತಿ ಸಾಮಾನ್ಯ ಅಲ್ಲ, ಇವ ಮಹಾವಿಷ್ಣು ನಿನ್ನ ಸಂಪತ್ತೆಲ್ಲ ಕಿತ್ತುಕೊಂಡು ನಿನ್ನ ಶತ್ರುವಿಗೆ ಕೊಡ್ತಾನೆ ಅಂತೇನಾದರೂ ನಾನು ಮಾತು ಕೊಡೋದಕ್ಕಿಂತ ಮುಂಚೆ ನೀವು ನನಗೆ ಹೇಳಿದ್ದಿದ್ದರೆ, ಏನೋ ಕೇಳ್ತಿದ್ನೋ ಏನೋ, ಆದರೆ ನಾನು ಮಾತು ಕೊಟ್ಟಾಗಿದೆ ಅಂತ ಬಲಿಚಕ್ರವರ್ತಿ ಹೇಳಿದಾಗ ಪುರೋಹಿತರಾದ ಶುಕ್ರಾಚಾರ್ಯ ಹೇಳ್ತಾರೆ ಯಾವ ಸಂದರ್ಭದಲ್ಲಿ ನೀನು ಮಾತು ನಡೆಸಬೇಕು ಹೇಳು. ಆತ್ಮಘಾತ ಅಂದರೆ ನಾ ಯಾವುದನ್ನು ಕೊಡೋದ್ರಿಂದ ನನ್ನ ಪ್ರಾಣಕ್ಕೆ ಸಂಚಕಾರ ಬರ್ತದೆ, ಸಮಗ್ರವಾದ ಸಂಪತ್ತನ್ನು ನಾನು ನಾಶ ಮಾಡಿಕೊಳ್ಳುತ್ತೆ, ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರೋ ಥರ ಇದ್ದರೆ ನಾನು ಕೊಟ್ಟ ಮಾತನ್ನು ನಾವು ನಡೆಸಬೇಕಾಗಿಲ್ಲ, ಇದು ಧರ್ಮಶಾಸ್ತ್ರ ಅಂತ ಹೇಳಿ ಶುಕ್ರಾಚಾರ್ಯರು ಬಲಿಚಕ್ರವರ್ತಿಗೆ ಧರ್ಮಶಾಸ್ತ್ರದ ಉಪದೇಶವನ್ನು ಕೊಡ್ತಾರೆ. ಹಾಗಾಗಿ ನೀನು ಕೊಟ್ಟ ಮಾತಿನಿಂದ ನಿನ್ನನ್ನು ನೀನು ಹಿಂತೆಗೆದುಕೋ ಹಾಗೆ ಅಂತ. ಆ ಸಂದರ್ಭದಲ್ಲಿ ಬಲಿಚಕ್ರವರ್ತಿ ಹೇಳ್ತಾನೆ ಇಲ್ಲ, ಯಾರಿಗಾಗಿ ನಾನು ಇಷ್ಟೆಲ್ಲ ಯಾಗ ಯಜ್ಞಗಳನ್ನು ನಡೆಸಬೇಕೋ ಸ್ವತಃ ಆ ಮಹಾನುಭಾವನೇ ಬಂದು ನನ್ನನ್ನು ದಾನವನ್ನು ಕೇಳ್ತಾ ಇರುವಾಗ ನಾನು ಕೊಡದೆ ಹೇಗಿರಲಿ, ನಾನು ಕೊಡೋದು ಖಂಡಿತ ಅಂತ ಹೇಳಿದೆ. ಆದರೆ ಕೊಟ್ಟು ಬಿಟ್ಟರೆ ಬಲಿಚಕ್ರವರ್ತಿಯ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೆ ಅಂತ ಹೇಳಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅಲ್ಲಿ ಗಿಂಡಿಯಲ್ಲಿ ಹೋಗಿ ಕೂತ್ಕೊಳ್ಳುತ್ತಾರೆ. ಯಾರೋ ಶುಕ್ರಾಚಾರ್ಯರು ಈ ವಿಂಧ್ಯಾವಳಿ ಹೇಳ್ತಾನೆ ಬಾ ನಾನು ದಾನವನ್ನು ಕೊಡೋನಿದ್ದೇನೆ, ನನ್ನ ಕೈಗೆ ನೀರು ಹಾಕು ಅಂತ ಬಲಿಚಕ್ರವರ್ತಿ ವಿಂಧ್ಯಾವಳಿ ಕೈಯಲ್ಲಿ ಗಿಂಡಿಯನ್ನು ಕೊಡ್ತಾನೆ. ವಿಂಧ್ಯಾವಳಿ ಬಗ್ಗಿಸ್ತಾಳೆ ಬಗ್ಗಿಸ್ತಾಳೆ ಬಗ್ಗಿಸ್ತಾಳೆ, ನೀರೇ ಬೀಳೋದಿಲ್ಲ. ಯಾಕೆ ಹೀಗೆ, ನೀರೆಲ್ಲ ತುಂಬಿಸಿದ್ದೇನೆ ಯಾಕೆ ಬೀಳ್ತಾ ಇಲ್ಲ ಅಂತ ನೋಡಿದರೆ ನಾರಾಯಣ ವಾಮನ ರೂಪಿಯಾದ ಭಗವಂತ ಒಂದು ದರ್ಬೆಯನ್ನು ತೆಗೆದುಕೊಂಡು ಗಿಂಡಿಯ ಆ ಇದಕ್ಕೆ ಚುಚ್ಚುತ್ತಾನೆ. ಅಲ್ಲಿ ಶುಕ್ರಾಚಾರ್ಯ ಇರ್ತಾರೆ, ಅಲ್ಲಿ ಆ ಗಿಂಡಿಯ ಆ ನೀರು ಬೀಳುವ ಜಾಗದಲ್ಲಿ ಶುಕ್ರಾಚಾರ್ಯವನ್ನು ಕೂತಿದ್ದಾರೆ. ಯಾಕೆಂದರೆ ಕೊಟ್ಟು ಬಿಟ್ಟರೆ ಇವನ ಅಸ್ತಿತ್ವಕ್ಕೆ ಧಕ್ಕೆ ಅಂತ. ಯಾಕಂದ್ರೆ ಪುರೋಹಿತನಾಗಿ ತಾನು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ನಡೆದುಕೊಳ್ತಾನೆ. ಹಾಗೆ ಬೃಹಸ್ಪತ್ಯಾಚಾರ್ಯರು, ಹಾಗೆ ಬೃಹಸ್ಪತ್ಯಾಚಾರ್ಯರನ್ನು ಕೂಡ ನಾವು ಚಿಂತನೆ ಮಾಡುವಾಗ ಎಲ್ಲ ಸಂದರ್ಭದಲ್ಲಿ ಇಂದ್ರನಿಗೆ ಯಾವಾಗ ಯಾವಾಗ ಕಷ್ಟಗಳು ಬರ್ತದೆ ಆ ಸಂದರ್ಭದಲ್ಲಿ ತಾವೊಬ್ಬ ಸಮರ್ಥ ಮಾರ್ಗದರ್ಶಕರಾಗಿ ಎಷ್ಟು ಶುಕ್ರಾಚಾರ್ಯರ ಬಳಿ ಇದ್ದ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಸಿಕೊಳ್ಳಿಕ್ಕೆ
ತನ್ನ ಮಗನನ್ನೇ ಕಳಿಸಿಕೊಡ್ತಾರೆ. ಬೃಹಸ್ಪತಿ ಆಚಾರ್ಯರು, ಶುಕ್ರಾಚಾರ್ಯರು, ದೇವತೆಗಳಿಗೂ ಈ ರಾಕ್ಷಸರಿಗೂ ಯುದ್ಧ ನಡೀತಾ ಇದೆ. ಯಾವಾಗ ನೋಡಿದರೂ ರಾಕ್ಷಸರು ಗೆಲ್ತಾ ಇದ್ದಾರೆ. ಎಷ್ಟು ಜನ ರಾಕ್ಷಸರನ್ನು ನಾಶ ಮಾಡಿದರೂ ಪುನಃ ಪುನಃ ಬರ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತ ವಿಚಾರ ಮಾಡಿದಾಗ ಶುಕ್ರಾಚಾರ್ಯರು ತಮ್ಮ ಮೃದ ಸಂಜೀವಿನಿ ವಿದ್ಯೆಯ ಪ್ರಯೋಗದಿಂದ ಸತ್ತ ದಾನವರನ್ನೆಲ್ಲರನ್ನು ಪುನಃ ಬದುಕಿಸ್ತಾ ಇರ್ತಾರೆ. ಎಷ್ಟು ಅಂತ ಸಾಯಿಸ್ಬೋದು ಹೇಳಿ? ಪುನಃ ಪುನಃ ಸತ್ತವರು ಮತ್ತೆ ಬದುಕು ಬರ್ತಾ ಇದ್ದರೆ ಎಷ್ಟು ಅಂತ ಯುದ್ಧ ಮಾಡಲಿಕ್ಕಾಗ್ತದೆ? ಆ ಸಂದರ್ಭದಲ್ಲಿ ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಯುದ್ಧ ಇಲ್ಲಿಗೆ ಕೊನೆಯಾಗಲಿ, ನಾವು ಸಂಧಿಯನ್ನು ಸಾಧಿಸೋಣ ಅಂತ ಹೇಳಿ ಯುದ್ಧವನ್ನು ಅಲ್ಲಿಗೆ ನಿಲ್ಲಿಸಿ ಅವರು ವಿಚಾರ ಮಾಡ್ತಾರೆ ಅವರಿಗೇನು ಬಲ. ಓ, ಮೃತ ಸಂಜೀವಿನಿ ವಿದ್ಯೆಯ ಬಲ, ಹಾಗಾದರೆ ನಾವು ಅದನ್ನು ಕಲಿಬೇಕು. ಯಾರನ್ನು ಕಳಿಸೋದು ಅಂತ ವಿಚಾರ. ಯಾಕಂದರೆ ಶುಕ್ರಾಚಾರ್ಯರ ಹತ್ರ ಕಳಿಸಿದರೆ ಸುಮ್ಮನೆ ಇರ್ತಾರ ರಾಕ್ಷಸರು, ಆಯಿತಾ, ದೇವತೆಗಳು ಯಾರಾದರೂ ಬಂದರೆ ಸುಮ್ಮನೆ ಇರ್ತಾರ? ಅವರೇನು ಮಾಡಿದರು, ತಮ್ಮ ಮಗನನ್ನೇ ಕಳಿಸಿಕೊಡ್ತಾರೆ, ಕಚನನ್ನೇ ಕಳಿಸಿಕೊಡ್ತಾರೆ. ಕಚ ವಿದ್ಯೆಯನ್ನು ಕಲಿಯುವ ಸಲುವಾಗಿ ತ್ಯಾಗ ಮಾಡಿದ, ಬಂದ. ಹಲವಾರು ಜನ ಅಂದರೆ ರಾಕ್ಷಸರುಗಳೆಲ್ಲ ನೋಡಿದರು, ನೋಡಿ ಶುಕ್ರಾಚಾರ್ಯದ ಎಂಥ ಔದಾರ್ಯ, ಬೃಹಸ್ಪತಿ ಆಚಾರ್ಯದ ಎಂಥ ಔದಾರ್ಯ, ಬ್ರಾಹ್ಮಣರು, ಇವ ವಿದ್ಯೆಗೋಸ್ಕರವಾಗಿ ಅಲ್ಲಿಗೆ ಬರ್ತಾನೆ. ಎಲ್ಲಿಗೆ? ಶುಕ್ರಾಚಾರ್ಯರ ಬಳಿಯಲ್ಲಿ ವಿದ್ಯೆ ಕಲೀಲಿಕ್ಕೆ ಎಂದು ಬರ್ತಾನೆ. ಶುಕ್ರಾಚಾರ್ಯರಿಗೂ ಗೊತ್ತು ಏನು ಕಲೀಲಿಕ್ಕೆ ಬಂದಿದ್ದಾನೆ ಅಂತ, ಶುಕ್ರಾಚಾರ್ಯರಿಗೆ ಗೊತ್ತು. ಯಾಕೆಂದರೆ ಇವರಲ್ಲಿ ಇಲ್ಲದೇ ಇರುವಂಥದ್ದು ಅಂದರೆ ಇದೊಂದೇ, ಬೃಹಸ್ಪತ್ಯಾಚಾರ್ಯರಲ್ಲಿ ಇಲ್ಲದೇ ಇರೋದು, ತನ್ನಲ್ಲಿರೋದು ಇದೊಂದೇ. ಹಾಗಾಗಿ ಇವನು ಏನನ್ನು ಕಲೀಲಿಕ್ಕೆ ಬಂದಿದ್ದಾನೆ ಅಂತಲೂ ಗೊತ್ತು, ನಾಳೆ ನಾಡಿದ್ದು ಕಲಿಸಲೇಬೇಕಾಗತ್ತೆ ಅನ್ನೋದೂ ಗೊತ್ತಿದೆ. ಬಂದ ಒಟುವನ್ನು ವಾಪಸ್ ಕಳಿಸಬಾರ್ದಂತೆ. ಯಾರೇ ವಿದ್ಯೆಯನ್ನು ಕೇಳ್ಕೊಂಡು ಬಂದರೆ ಅವರನ್ನು ವಾಪಸ್ ಕಳಿಸಬಾರ್ದು, ನಾನು ಹೇಳ್ಕೊಡಲ್ಲ ಅಂತ ಹೇಳಿ ಕಳಿಸಬಾರ್ದು. ಅದಕ್ಕೋಸ್ಕರ ಇವರು ಕೂಡ ಒಪ್ಪಿಕೊಳ್ತಾರೆ. ಆದರೆ ಒಂದು ಹಂತದವರೆಗೂ ಕೂಡ ಅವರು ಆ ವಿದ್ಯೆಯನ್ನು ಹೇಳಿಕೊಡೋದೇ ಇಲ್ಲ. ಇವ ಏನು ಮಾಡ್ತಾನೆ, ಅವರ ಮಗಳ ಒಲುಮೆಯನ್ನು ಪಡಿತಾನೆ, ದೇವಯಾನಿಯ ಒಲುಮೆಯನ್ನು ಪಡೆದು ಆ ಸಂದರ್ಭದ ಕೊನೆಗೆ ದೇವಯಾನಿಯೇ ಕಚನೆಗಾಗಿ ಹಠ ಹಿಡಿತಾಳೆ. ಹಠ ಹಿಡಿಯುವ ಹಾಗೆ ಮಾಡಿಕೊಂಡು ನಾಲ್ಕೈದು ಬಾರಿ ರಾಕ್ಷಸರು ಅವನನ್ನು ಸಾಯಿಸ್ತಾರೆ, ಕಚನನ್ನು ಸಾಯಿಸ್ತಾರೆ. ಆದರೆ ಮೃತ ಸಂಜೀವಿನಿ ವಿದ್ಯೆಯ ಪ್ರಯೋಗದಿಂದ ಶುಕ್ರಾಚಾರ್ಯರು ದೇವಯಾನಿಯ ಒತ್ತಾಯಕ್ಕೆ ಮಣಿದು ಅವನನ್ನು ಬದುಕಿಸ್ತಾರೆ. ಕೊನೆಗೊಂದು ಹಂತದಲ್ಲಿ ಶುಕ್ರಾಚಾರ್ಯರ ಶರೀರವನ್ನೇ ಸೇರಿದ್ದು ಯಾರು, ಕಚ. ಅವನ ಹೊಟ್ಟೆ ಒಳಗಡೆ ಇದ್ದಾರೆ. ಇವರು ಈ ಸುಟ್ಟು ಬೂದಿಯನ್ನಾಗಿ ಮಾಡಿ ಮಧ್ಯದಲ್ಲಿ ಸೇರಿಸಿ ಬೆರೆಸಿ ಶುಕ್ರಾಚಾರ್ಯರಿಗೆ ಕುಡಿಸಿರ್ತಾರೆ ಇವರು ರಾಕ್ಷಸರೆಲ್ಲ. ಕೊನೆಗೆ ಎಲ್ಲಿದ್ಯಪ್ಪ ಕಚ ಅಂತಂದಾಗ, ನಿಮ್ಮ ಹೊಟ್ಟೆಯಲ್ಲೇ ಇದ್ದೇನೆ ಅಂತ ಅವ ಹೇಳ್ತಾನೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಹೇಳ್ತಾರೆ, ನೋಡು ಒಂದ ನಾನು ಬೇಕಾ ಅಥವಾ ಕಚ ಬೇಕಾ ತೀರ್ಮಾನ ಮಾಡು ಅಂತ ಹೇಳ್ತಾರೆ ಶುಕ್ರಾಚಾರ್ಯ ದೇವಯಾನಿಗೆ. ಒಂದ ನಾನಿದ್ದರೆ ಕಚ ಇಲ್ಲ, ಕಚ ಇದ್ದರೆ ನಾನಿಲ್ಲ, ಯಾರು ಬೇಕು ಅಂತ ದೇವಯಾನಿ ಹೇಳ್ತಾಳೆ. ನನಗಿಬ್ಬರೂ ಬೇಕು, ನಂಗೆ ಗೊತ್ತಿಲ್ಲ, ಏನು ಬೇಕಾದರೂ ಮಾಡಿ ಅಂತ. ನನಗಿಬ್ಬರೂ ಬೇಕು, ನೀವು ಬೇಕು, ಕಚನೂ ಬೇಕು, ಏನು ಮಾಡ್ತಾರೋ ಮಾಡಿ. ಕೊನೆಗೇನು ಮಾಡ್ತಾರೆ, ತಮ್ಮ ಹೊಟ್ಟೆಯ ಒಳಗಿರುವ ಕಚನಿಗೆ ಮೃತ ಸಂಜೀವಿನಿ ವಿದ್ಯೆಯ ಉಪದೇಶವನ್ನು ಮಾಡಿ ಅವ್ರು ಹೇಳ್ತಾರೆ, ಹೊರಗೆ ಬಂದ ನಂತರದಲ್ಲಿ ನನ್ನನ್ನು ನೀನು ಬದುಕಿಸು, ನನ್ನ ಹೊಟ್ಟೆಯನ್ನು ಭೇದಿಸಿ ನೀನು ಬಾ, ಬಂದ ನಂತರದಲ್ಲಿ ನೀನು ಆ ಒಂದು ಪ್ರಯೋಗ ಮಾಡಿ ನನ್ನನ್ನು ಬದುಕಿಸು ಅಂತ ಹೇಳಿ ಉಪದೇಶವನ್ನು ಕೊಡ್ತಾರೆ. ಆಮೇಲೆ ನಾವಾಗಿದ್ದರೆ ನಮ್ಮ ಕೆಲಸ ಆಯ್ತಲ್ಲ, ಹೊರಟು ಬಿಡ್ತಿದ್ವೋ ಏನು, ಇವು ನಮಗೆ ಬೇಕಾದ್ದೇ ಇದು, ಇವ ಸತ್ತರೆ ನಮಗೇನಾಗಬೇಕಾಯಿತು, ಒಳ್ಳೆಯದೇ ಆಯಿತು ಅಂತ ಹೇಳಿ ಹೊರಡ್ತಿದ್ವೋ ಏನೋ. ಕಚ ತನ್ನ ಕರ್ತವ್ಯವನ್ನು ತಾನು ಪಾಲಿಸ್ತಾನೆ. ತಕ್ಷಣ ಅವ ಹೊರಗೆ ಬಂದ ನಂತರದಲ್ಲಿ ಆ ಪ್ರಯೋಗವನ್ನು ಮಾಡಿ ಶುಕ್ರಾಚಾರ್ಯನ ಬದುಕಿಸ್ತಾನೆ. ಅಂದರೆ ಸಾತ್ವಿಕರಗಳ ಪುರೋಹಿತರಗಳ ಮನಸ್ಥಿತಿ ಹೇಗೆಲ್ಲ ಇರುತ್ತೆ. ಇವತ್ತು ಗಂಟು ಕಟ್ಟಿಕೊಂಡು ಹೋಗುವಂಥ ವ್ಯಕ್ತಿಗಳನ್ನು ನೋಡ್ತಾ ಇದ್ದೇವೆ. ಗಂಟು ಕಟ್ಟಿಕೊಂಡು ಹೋಗುವಂಥ ವ್ಯಕ್ತಿಗಳೇ ಬೇರೆ, ಆಯಿತಾ. ಆದರೆ ಅವರಿಗೆ ಬೇಕಾದಷ್ಟು ಗಂಟನ್ನು ಕೊಡುವಂಥವರು ಕೂಡ ಬೇಕಾದಷ್ಟು ಜನ. ಸಾತ್ವಿಕರಾಗಿರುವಂಥವರು ನಿಸ್ವಾರ್ಥವಾಗಿರಬೇಕಂತ, ಯಾರಾದರೂ ಕಡಿಮೆ ಕೊಟ್ಟರೆ ಸಂತೋಷ ಪಡಬೇಕಂತ, ಜಾಸ್ತಿ ಕೊಟ್ಟರೆ ದುಃಖ ಪಡಬೇಕು. ಯಾಕೆ ಅಂದರೆ ಕಡಿಮೆ ಕೊಟ್ಟರೆ ಪರವಾಗಿಲ್ಲ ಬಿಡಪ್ಪ, ಯಾಕಂದರೆ ನಮ್ಮದೊಂದಷ್ಟು ಪುಣ್ಯ ಉಳಿತಲ್ಲ ಅಂತ. ನಮ್ಮೊಂದಷ್ಟು ಪುಣ್ಯ, ಅಸಂತೃಪ್ತೋ ದ್ವಿಜೋ ನಷ್ಟ. ಬ್ರಾಹ್ಮಣನ ನಾಶ ಯಾವಾಗ ಅಂದರೆ ಅಸಂತೃಪ್ತಿ ಬಂದರೆ, ಇವರಿಷ್ಟೇ ಕೊಟ್ಟಿದ್ದಾರೆ
ಅನ್ನುವ ಭಾವನೆ ಎಲ್ಲಿಯಾದರೂ ಬಂದರೆ ಆ ಬ್ರಾಹ್ಮಣ್ಯವೇ ನಾಶವಾಗ್ತದೆ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೇವೆ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಎಷ್ಟೆಲ್ಲ ಪರಿಸ್ಥಿತಿಗಳು ವಿಷಮವಾಗಿ ಹೋಗಿದೆ. ಇದೆಲ್ಲ ಒಂಥರ ಬಿಸಿನೆಸ್ ಆಗಿ ಕ್ರಿಯೇಟ್ ಆಗಿ ಹೋಗಿದೆ. ನೀವಿಷ್ಟು ಕೊಡಬೇಕು, ಇಲ್ಲ ಅಂದರೆ ನಾವು ಅದನ್ನು ಮಂತ್ರಗಳ ಲೋಪ ಬೇರೆ ಬೇರೆ ಲೋಪಗಳನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ. ಆದ್ದರಿಂದ ಈ ಪುರೋಹಿತರ ಕರ್ತವ್ಯ, ಪುರೋಹಿತರ ಒಂದು ಜವಾಬ್ದಾರಿ ಸಮಾಜದಲ್ಲಿ ಧರ್ಮವನ್ನು ಉಳಿಸ್ಲಿಕ್ಕೆ, ಧರ್ಮವನ್ನು ಬೆಳೆಸಲಿಕ್ಕೆ ಬಹಳ ದೊಡ್ಡದು. ಹಾಗಾಗಿ ಬರೀ ಪುರೋಹಿತರಾಗಿದ್ದರು ಅಂದರೆ ಬರೀ ಮಂತ್ರ ಹೇಳೋರೆಲ್ಲ ಪುರೋಹಿತರಲ್ಲ. ಪುರೋಹಿತರು ಅಂದರೆ ಶಾಸ್ತ್ರಜ್ಞರಾಗಿ ಪುರೋಹಿತರಾಗಿರಬೇಕು. ಶಾಸ್ತ್ರವನ್ನು ತಿಳಿದು ಪಾಪ ಪುಣ್ಯ ಇದೆಲ್ಲ ಧರ್ಮಶಾಸ್ತ್ರಗಳು ಜೊತೆಗೆ ವೇದಾಂತಾದಿಗಳು ಇವುಗಳನ್ನು ತಿಳಿದುಕೊಂಡು ಯಾರು ಶಾಸ್ತ್ರವನ್ನು ಪೌರೋಹಿತ್ಯವನ್ನು ಮಾಡ್ತಾರೆ ಅವರನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಇಂಥ ಸಮಸ್ಯೆಗಳು ಬರಲಿಕ್ಕಿಲ್ಲ. ಯಾಕೆ ಅಂದರೆ ಅವರಿಗೆ ಅದೆಲ್ಲ ಆಗುಹೋಗುಗಳ ಪರಿಚಯ ಚೆನ್ನಾಗಿರ್ತದೆ, ಅವರ ಕೊಡುವ ಸಲಹೆಯೂ ಕೂಡ ಚೆನ್ನಾಗಿರ್ತದೆ. ಹಾಗಾಗಿ ನಾವೆಲ್ಲ ಈ ಇವತ್ತಿನ ಜ್ಞಾನಿಗಳಿಗೆ ಎಷ್ಟು ಋಣಿಯಾಗಿರಬೇಕು. ಎಂತೆಂಥ ವಿದ್ಯಾಪೀಠಗಳು ಎಷ್ಟೆಲ್ಲ ಪುರೋಹಿತರುಗಳನ್ನು ಒಳ್ಳೆಯ ಪಂಡಿತರನ್ನು ನಮಗೆ ತಯಾರು ಮಾಡಿಕೊಟ್ಟಿದೆ. ಇವತ್ತು ಪೀಠದಲ್ಲಿ ವಿರಾಜಮಾನರಾಗಿರುವಂಥವರನ್ನು ನಾವು ನೆನೆಸಿಕೊಂಡು ಅಬ್ಬ ನಮ್ಮ ಪೀಠಕ್ಕೆ ಇಂಥ ಮಹಾನ್ ವ್ಯಕ್ತಿಗಳು ಬಂದಿದ್ದಾರೆ ಅಂದರೆ ಅದಕ್ಕೆ ಈ ವಿದ್ಯಾಪೀಠಗಳ ಕೊಡುಗೆ ಬಹಳ ದೊಡ್ಡದು. ಸಮಾಜದ ಆ ಒಂದು ಜವಾಬ್ದಾರಿಯೂ ಕೂಡ ಇದರಲ್ಲಿದೆ. ಹೀಗೆ ಇಂತಹ ಒಬ್ಬ ಪುರೋಹಿತರು ನಮಗೆ ಇರಬೇಕು. ಆ ಥರದಲ್ಲಿ ಶುಕ್ರಾಚಾರ್ಯರಂತಹ ಒಳ್ಳೆಯ ಪುರೋಹಿತರನ್ನು ಅವರೆಲ್ಲರೂ ಕೂಡ ಪಡೆದಿದ್ದಾರೆ. ಅವರಿಗೆ 4 ಜನ ಮಕ್ಕಳು ಕೂಡ ಪುರೋಹಿತರಾಗಿದ್ದಾರೆ. ಆನಂತರದಲ್ಲಿ ಅಲ್ಲಿ ತ್ವಷ್ಟ್ರು ಮತ್ತು ಅತ್ರಿ ಇವರುಗಳು ಜೊತೆಗೆ ಅವರು ಹೇಳ್ತಾರೆ ಅವರು ಹೇಗಿದ್ದರು ಅಂತಂದರೆ ಅವರ ಕಾಂತಿಯಿಂದ, ಅದರಲ್ಲಿ ಶುಕ್ರಾಚಾರ್ಯರ ಮಕ್ಕಳಾಗಿರತಕ್ಕಂಥವರು ಅವರು ತಮ್ಮ ಕಾಂತಿಯಿಂದ ಸೂರ್ಯನಂತೆ ಬೆಳಗುತ್ತಾ ಇದ್ದರಂತೆ. ಬ್ರಹ್ಮಲೋಕವನ್ನು ಕೈಗೆ ತಂದಿಡುವಂಥ ವ್ಯಕ್ತಿಗಳಾಗಿದ್ದರು ಅಂತ. ಅಷ್ಟು ಪ್ರಖರವಾದ ಕಾಂತಿ ಜ್ಞಾನಿಗಳಲ್ಲಿ ಆ ಒಂದು ಕಾಂತಿ. ಹೀಗೆ ಅದನ್ನು ವೈಶಂಪಾಯನರು, ಇದು ಪುರಾಣಗಳಲ್ಲಿ ಬರುವಂತಹ ದೇವತೆಗಳ ಮತ್ತು ಅಸುರರ ವಂಶ ವಿಸ್ತಾರವನ್ನು ನಿನಗೆ ತಿಳಿಸಿದ್ದೇನೆ ಅಂತ ಹೇಳ್ತಾ ಇಂಥವರುಗಳ ಮಕ್ಕಳನ್ನು ಎಣಿಸಲಿಕ್ಕೆ ಪೂರ್ಣವಾಗಿ ಸಾಧ್ಯ ಇಲ್ಲ. ಅನಂತವಾದ ಗಣಗಳು, ಅನಂತವಾದ ಸಮುದಾಯಗಳು ಅಲ್ಲಿವೆ ಎಂಬುದಾಗಿ ಹೇಳಿ ಆನಂತರ ವಿನತಾದೇವಿಯ ಇದನ್ನು ಹೇಳ್ತಾರೆ, ಮಕ್ಕಳುಗಳ ಚರಿತ್ರೆಯನ್ನು ಹೇಳ್ತಾರೆ. ತಾರ್ಕ್ಷ, ಅರಿಷ್ಟನೇಮಿ, ಗರುಡ ಮತ್ತು ಅರುಣ, ಆರುಣಿ ಮತ್ತು ವಾರುಣಿ ಇವರುಗಳು ವಿನತಾದೇವಿಯ ಮಕ್ಕಳಾಗಿದ್ದಾರೆ. ಆಮೇಲೆ ಶೇಷ, ಅನಂತ, ವಾಸುಕಿ, ತಕ್ಷಕ, ಭುಜಂಗಮ, ಕೂರ್ಮ, ಕುಲಿಕ ಮೊದಲಾಗಿರತಕ್ಕಂಥವರು ಕದ್ರೂದೇವಿಯ ಮಕ್ಕಳಾಗಿದ್ದಾರೆ. ಭೀಮಸೇನ, ಉಗ್ರಸೇನ, ಸುಪರ್ಣ, ವರುಣ, ಗೋಪತಿ, ಧೃತರಾಷ್ಟ್ರ, ಸೂರ್ಯವರ್ಚ ಹೀಗೆ ಸುಮಾರು, ಮತ್ತು ನಾರದರೂ ಕೂಡ, ಇವರೆಲ್ಲರೂ ಕೂಡ ಕಶ್ಯಪರ ಪತ್ನಿಯಾದ ಮುನಿ ಎನ್ನುವಂತಹ ದೇವಿಯ ಮಕ್ಕಳುಗಳಾಗಿದ್ದಾರೆ. ಮತ್ತು ದೇವ ಗಂಧರ್ವರು ಅಂತಲೂ ಕೂಡ ಇವರುಗಳು ಮುನಿ ಎನ್ನುವಂಥವಳ ಮಕ್ಕಳೇನಿದ್ದಾರೆ ಇವರು ದೇವಗಂಧರ್ವರು ಎಂಬುದಾಗಿಯೂ ಕೂಡ ಪ್ರಸಿದ್ಧರಾಗಿದ್ದಾರೆ ಎಂಬುದಾಗಿ ಹೇಳಿ ಆನಂತರದಲ್ಲಿ ಈ ಮುಂದೆ ಬೇರೆಯ ಕಶ್ಯಪರಿಗೆ ಬೇರೆ ಹೆಂಡತಿಯರಲ್ಲಾದ ಮಕ್ಕಳುಗಳ ಚರಿತ್ರೆಯನ್ನು ಹೇಳ್ತಾರೆ. ಕಶ್ಯಪರ ಪತ್ನಿಯಾದ ಪ್ರಾವ ಎನ್ನುವಂಥವಳು ಅನವದ್ಯ ಮತ್ತು ಅನುವಶ, ಅನೂನ, ಅರುಣ, ಪ್ರಿಯಾ, ಅನೂಷ, ಸುಭಗ ಮತ್ತು ಭಾಸಿ ಎನ್ನುವಂಥ ಹೆಣ್ಣು ಮಕ್ಕಳನ್ನು ಪಡಿತಾ ಇದ್ದಾಳೆ. ಸಿದ್ಧ, ಪೂರ್ಣ, ವರಿಹಿ ಮತ್ತು ಪೂರ್ಣಾಶ, ಬ್ರಹ್ಮಚಾರಿ, ರತಿಗುಣ ಮತ್ತು ಸುಪರ್ಣ, ವಿಶ್ವಾವಸು, ಭಾನು ಮತ್ತು ಸುಚಂದ್ರ ಇವರು ಇವರೆಲ್ಲ ದೇವಗಂಧರ್ವರು. ಇದು ಪ್ರಾವಾದೇವಿಯ ಮಕ್ಕಳುಗಳು. ಆನಂತರದಲ್ಲಿ ಅರಿಷ್ಟಾದೇವಿ ಅಂತ, ಇಂತಹ ಅರಿಷ್ಟಾದೇವಿ ಕಾಶ್ಯಪರಿಂದ ಅಪ್ಸರಸರೆಯರನ್ನು ಪಡಿತಾ ಇದ್ದಾಳೆ. ದೇವಲೋಕದ ಅಪ್ಸರೆಯರು ಅಂತ ಯಾರಿದ್ದಾರೆ, ಅಲಂಬುಸ, ಮಿಶ್ರಕೇಶಿ, ವಿದ್ಯುದ್ವರ್ಣ, ತಿಲೋತ್ತಮ, ಅರುಣ, ರಕ್ಷಿತ, ರಂಭೆ, ಅಸಿತ, ಸುಬಾಹು, ಸುವ್ರತ, ಸುಭುಜ, ಸುಪ್ರಿಯ, ಸುಬಾಹು ಮತ್ತು ಹಾಹಾ ಮತ್ತು ಹೂಹು ಎನ್ನುವಂಥ ತುಂಬುರರು. ಆಮೇಲೆ ಈ ಥರದಲ್ಲಿ ಗಂಧರ್ವಶ್ರೇಷ್ಠರುಗಳು ಈ ಅರಿಷ್ಟಾದೇವಿಯ ಮಕ್ಕಳುಗಳಾಗಿ ಹುಟ್ಟಿದ್ದಾರೆ.
ಆನಂತರದಲ್ಲಿ ಕಶ್ಯಪರಿಗೆ ಕಪಿಲ ಎನ್ನುವಂತಹ ಪತ್ನಿಯಲ್ಲಿ ಬ್ರಾಹ್ಮಣರು, ಗೋವುಗಳು, ಗಂಧರ್ವರು, ಅಪ್ಸರೆಯರು, ಅಮೃತಾಭಿಮಾನಿ ದೇವತೆಯಂತ ಇವರೆಲ್ಲರೂ ಕೂಡ ಪುರಾಣಗಳಲ್ಲಿ ಪ್ರಸಿದ್ಧರಾಗಿರತಕ್ಕಂಥವರು. ಹೀಗೆ ಇಂತಹ ಈ ಎಲ್ಲ ಜೀವರುಗಳ ಅಂದರೆ ಮೊದಲು ಈ ಸೃಷ್ಟಿ ಯಾವ್ಯಾವ ಕ್ರಮದಲ್ಲಿ ನಡೀತು ಎನ್ನುವಂತಹ ಒಂದು ಎಲ್ಲ ಜೀವರುಗಳ ಉತ್ಪತ್ತಿಯನ್ನು ತಿಳಿಸಿಕೊಡ್ತಾರೆ. ಆನಂತರದಲ್ಲಿ ಅವರು ಹೇಳ್ತಾರೆ, ಗಂಧರ್ವರು, ಅಪ್ಸರೆಯರು, ಸರ್ಪಗಳು, ಪಕ್ಷಿಗಳು, ಅಸುರರು, ಗೋವುಗಳು, ಬ್ರಾಹ್ಮಣರು, ಈ ಎಲ್ಲ ಪುಣ್ಯಶಾಲಿಗಳ ಉತ್ಪತ್ತಿಯ ಕ್ರಮವನ್ನು ನಿನಗೆ ತಿಳಿಸಿದ್ದೇನೆ. ಇಂತಹ ವಂಶದ ಶ್ರವಣ ನಾವು ಕೇಳಬೇಕಂತ ಈ ಇದನ್ನು ಇದೆಲ್ಲ ಏನಿದೆಯಪ್ಪ ಅಂತ ಅನ್ನೋದಿದೆ. ಅವರಾದಮೇಲೆ ಇವರು ಹುಟ್ಟಿದರು, ಇವರಾದಮೇಲೆ ಇವರು ಹುಟ್ಟಿದರು, ಇದೆಲ್ಲ ನಾವು ವಿಚಾರ ಮಾಡ್ತೇವೆ. ಆದರೆ ವಾಸ್ತವಿಕವಾಗಿ ಕೆಲವೊಬ್ಬರ ಹೆಸರುಗಳನ್ನು ಹೇಳೋದ್ರಿಂದಲೇ ಒಂದು ಅತಿಶಯವಾದ ಪುಣ್ಯ. ಈಗ ನಮ್ಮ ಹೆಸರು ಯಾರ್ಯಾರ ಬಾಯಲ್ಲೂ ಬರ್ತದಾ? ಯಾರ ಬಾಯಲ್ಲೂ ಬರೋದಿಲ್ಲ. ಯಾಕೆ ಅಂದರೆ ಒಬ್ಬರು ನಮ್ಮ ಬಗ್ಗೆ ಮಾತಾಡಬೇಕು ಅಂತಂದ್ರೇ ಅದು ಅದೇನೋ ಒಂದು ಅದೃಷ್ಟ, ಒಂದು ಸಾಧನೆ ಇರಬೇಕು. ಅದಕ್ಕೆ ಹೇಳ್ತಾರೆ ಬಹುಶ್ರುತರು ಅಂತ. ಬಹುಶ್ರುತ ಅಂತ ಅದೊಂದು ಗುಣ. ಬಹುಶ್ರುತ ಅಂದರೆ ಬಹಳವಾಗಿ ಕೇಳಲ್ಪಡುವವರು ಅಂತ. ಬಹಳವಾಗಿ ಕೇಳಲ್ಪಡಬೇಕು. ಈಗ ನಮ್ಮ ಹೆಸರು ಯಾರು ಇವ್ರಿಗೆ ಗೊತ್ತಾ? ಇಲ್ಲ, ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಾ? ಗೊತ್ತಾರೆ ಯಾವ ಸಾಧನೆಗಳನ್ನು ಮಾಡೇ ಇಲ್ಲ. ಈಗ ನಾವು ಯಾರಿಗೆ ಯಾರಿಗೆ ಗೊತ್ತು? ನಮ್ಮ ಫ್ಯಾಮಿಲಿ ಇದಕ್ಕೆ ಗೊತ್ತು. ಫ್ಯಾಮಿಲಿಗೂ ಪೂರ್ತಿ ಗೊತ್ತಿರಲ್ಲ, ಯಾಕಂದ್ರೆ ನಮಗೂ ಫ್ಯಾಮಿಲಿ ಗೊತ್ತಿರಲ್ಲ. ಅದರಿಂದ ಫ್ಯಾಮಿಲಿಗೆ ನಾವೂ ಗೊತ್ತಿರಲ್ಲ, ನಮಗೂ ಫ್ಯಾಮಿಲಿಗೂ ಸಂಬಂಧವೇ ಇರಲ್ಲ. ಫ್ಯಾಮಿಲಿ ಅಂದರೆ ನಾನು, ಮನೆಯವರು, ಮಕ್ಕಳು ಇಷ್ಟೇ. ಆದರೆ ಇವತ್ತು ಹಸುವು ಕೂಡ ಕಷ್ಟವಾಗಿರ್ತದೆ, ಮಕ್ಕಳಿಗೂ ಕೂಡ ಮುಂದೆ ಅಪ್ಪ ಅಮ್ಮ ಯಾರು ಅಂತನ್ನುವ ಸ್ಥಿತಿ ಇರ್ತದೆ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ದಿಕ್ಕಿನಲ್ಲಿ ಇರ್ತಾರೆ. ಈ ಥರದಲ್ಲಿ ಒಬ್ಬೊಬ್ಬರುಗಳನ್ನು ಅಂದರೆ ಅವರುಗಳ ಚರಿತ್ರೆ, ಅವರ ಹೆಸರುಗಳನ್ನು ಹೇಳೋದ್ರಿಂದಲೂ ಕೂಡ ವೈಶಂಪಾಯನರು ಹೇಳ್ತಾರೆ, ಇಮಂತು ವಂಶಂ ನಿಯಮೇನ ಯಪ್ಪಠೇತ್ ಮಹಾತ್ಮನಾಂ ಬ್ರಾಹ್ಮಣ ದೇವ ಸನ್ನಿಧೌ ಅಪತ್ಯಲಾಭಂ ಲಭತೆ ಚ ಪುಷ್ಕಳಂ. ಹೇಳ್ತಾರೆ ವಂಶದ ಚರಿತ್ರೆಯನ್ನು ನೀವು ಕೇಳಿದರೆ, ಅದು ಕೇಳಲೇಬೇಕಂತೆ. ಮಹಾಭಾರತದ ಅಧ್ಯಯನವನ್ನು ನಡೆಸುವಾಗ ಇದೆಲ್ಲ ಬಿಟ್ಟು ಹೋಗುವುದಲ್ಲ ಅಂತ ಅನಿಸುತ್ತೆ ಇದೆಲ್ಲ. ಯಾಕೆಂದರೆ ಇದನ್ನು ಹೇಳೋದೇನು ಮಹಾಭಾರ, ಇನ್ನು ಮುಂದೆ ಇರುವಂಥದ್ದೆಲ್ಲ ಮಹಾಭಾರತದ್ದು. ಇದೆಲ್ಲ ನಾವು ಹೇಳಬೇಕಂದರೆ ನಿಯಮೇನ ಪಠೇತ್, ಇದನ್ನು ನಾವು ಒಂದು ನಿಯಮಕ್ಕೆ ಚೌಕಟ್ಟಿನಲ್ಲಿ ಇದನ್ನು ಅಧ್ಯಯನ ಮಾಡಲೇಬೇಕು. ಇದರಿಂದ ಏನಾಗ್ತದೆ, ಅಪತ್ಯ ಲಾಭಂ. ಒಂದು ಅಪತ್ಯ ಅಂದರೆ ಧರ್ಮ, ಒಂದು ಒಳ್ಳೆಯ ಪುಣ್ಯ, ಪುಣ್ಯಪ್ರಾಪ್ತಿಯಾಗ್ತದೆ. ದೊಡ್ಡ ದೊಡ್ಡವರ ಹೆಸರುಗಳನ್ನು ನಾಲಿಗೆ ಸುಲಭವಾಗಿ ತಿರುಗಲ್ಲ. ಇನ್ನೊಬ್ಬರ ಹೆಸರು ಹೇಳಬೇಕು ಅಂದರೆ, ಚಾಡಿ ಹೇಳಬೇಕು ಅಂದರೆ ತಿರುಗ್ತದೆ. ಒಳ್ಳೆಯ ವ್ಯಕ್ತಿಗಳ ಸಾತ್ವಿಕರ ಹೆಸರುಗಳನ್ನು ಹೇಳಬೇಕು ಅಂದರೆ ನಾವು ಸಾತ್ವಿಕರಾಗಿರಬೇಕು. ಸಾತ್ವಿಕರಲ್ಲದೆ ಸಾತ್ವಿಕರ ಹೆಸರನ್ನು ನಮ್ಮ ನಾಲಿಗೆ ನುಡಿಯೋದೇ ಇಲ್ಲ. ಯಾಕೆ ಅಂದರೆ ಇದಕ್ಕೆ ಅರ್ಹತೆಯೇ ಇಲ್ಲ. ಹಾಗಾಗಿ ಅಪತ್ಯ ಲಾಭಂ, ಒಂದು ಒಳ್ಳೆಯ ಪುಣ್ಯಪ್ರಾಪ್ತಿಯಾಗೋದು, ಜೊತೆಗೆ ಮಕ್ಕಳಿಲ್ಲದೆ ಇರತಕ್ಕಂಥವರಿಗೆ ಒಳ್ಳೆಯ ಸಂತಾನ ಪ್ರಾಪ್ತಿಯಾಗ್ತದೆ. ಶ್ರೀಯಂ ಸಂಪತ್ತು, ಯಶ ಒಂದು ಒಳ್ಳೆಯ ಕೀರ್ತಿ, ಇವೆಲ್ಲವೂ ಕೂಡ ಒಳ್ಳೆಯ ಸದ್ಗತಿ, ಇವೆಲ್ಲವೂ ಕೂಡ ವಂಶದ ಚರಿತ್ರೆಯನ್ನು ಚಿಂತನೆ ಮಾಡೋದರಿಂದ ನಮಗೆ ಪ್ರಾಪ್ತಿಯಾಗ್ತದೆ. ಯಾಕೆಂದರೆ ಇವರುಗಳೆಲ್ಲ ಮಹಾಭಾರತ ಉಲ್ಲೇಖ ಮಾಡ್ತದೆ ಅಂತಂದರೆ ಇವರೆಲ್ಲ ಸಾಮಾನ್ಯರಾಗಿರತಕ್ಕಂಥವರೇನಲ್ಲ ಅಂತ. ದೊಡ್ಡವರು ಉಲ್ಲೇಖ, ವೇದವ್ಯಾಸ ದೇವರು ಇವರೆಲ್ಲರನ್ನು ಉಲ್ಲೇಖ ಮಾಡ್ತಾರೆ ಅಂದರೆ ಯೋ ಎಲ್ಲ ಸುಮಾರು ಜನ ಹುಟ್ಟಿದ್ದಾರಪ್ಪ ಅಂತ ಹೇಳ್ಬೋದಲ್ಲ. ಆದರೆ ಈ ಇವತ್ತೆಲ್ಲದರ ಅಸ್ತಿತ್ವಕ್ಕೆ ಇವರೆಲ್ಲದರ ಕೊಡುಗೆ ಇದೆ. ಇವತ್ತು ನಮ್ಮೆಲ್ಲರ ಅಸ್ತಿತ್ವಕ್ಕೆ ಇವರೆಲ್ಲರ ಕೊಡುಗೆ ಇದೆ. ಒಂದು ವೇಳೆ ಅವತ್ತು ಅವರು ಯಾರೂ ಕೂಡ ಪ್ರವೃತ್ತಿಯನ್ನು ಮಾಡಿರಲಿಲ್ಲ ಅಂತಾಗಿದ್ದರೆ ನಮ್ಮ ಈ ಒಂದು ಲೋಕ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಕಾಣ್ತಾ ಇರಲಿಲ್ಲ. ಭಗವಂತ ಬ್ರಹ್ಮದೇವರಿಗೆ ಆದೇಶ ಕೊಟ್ಟ, ಪ್ರಜಾ ಕಾರ್ಯವನ್ನು ಮುಂದುವರಿಸಬೇಕು ಅಂತ. ಅದರಲ್ಲಿ ಒಂದಷ್ಟು ಜನ ನಮಗೆ ಈ ಸಂಸಾರ ಇದ್ಯಾವುದು ಬೇಡ, ನಾವೆಲ್ಲ ದೇವರ ಧ್ಯಾನ ಮಾಡ್ತೇವೆ ಅಂತ ಹೊರಟೋಗ್ಬಿಟ್ರು. ಕೊನೆಗೆ ಶಾಪಕ್ಕೂ ಗುರಿಯಾಗಿ ಬಿಡ್ತಾರೆ, ಅವ್ರನ್ನ ಕಳಿಸಿದವರೆಲ್ಲ ಶಾಪಕ್ಕೆ ಗುರಿಯಾಗಿ ಬಿಡ್ತಾರೆ. ಆದರೆ ಈ ಒಂದು ಪ್ರಪಂಚ ಮುಂದುವರಿಕೆಗೆ ಇವರೆಲ್ಲ ಒಳ್ಳೆಯದೂ ಬೇಕು, ಕೆಟ್ಟದ್ದೂ ಬೇಕು. ಯಾಕಂದರೆ ಕೆಟ್ಟದ್ರಿಂದಲೂ ಕೂಡ ಒಳ್ಳೆಯದನ್ನು ಪಡಿಬೋದು. ಈಗ ಸರ್ಪದ ವಿಷ ಭಾಳ ಕೆಟ್ಟದು, ಪ್ರಾಣಕ್ಕೆ ಕಂಟಕ, ಆದರೆ ಇನ್ನೊಂದು ಪ್ರಾಣಕ್ಕೆ ಅದು ಪೋಷಕ. ಸರ್ಪದ ವಿಷ ಏನಿದೆ ಅದು ಡಾಕ್ಟ್ರ್ ಕೈಯಲ್ಲಿ ಬಂದರೆ
ಅದನ್ನು ಸಂಸ್ಕಾರ ಮಾಡಿ ಹಾವು ಕಚ್ಚಿದರೆ ಇದನ್ನು ಔಷಧಿಯನ್ನಾಗಿ ಕೊಡ್ತಾರೆ. ವಿಷವನ್ನೇ ಸಂಸ್ಕಾರ ಮಾಡಿ ಔಷಧಿಯಾಗಿ ಅದನ್ನು ಕೊಡ್ತಾರೆ. ಒಂದು ವೇಳೆ ಇದಿರಲಿಲ್ಲ ಅಂತಾಗಿದ್ದರೆ ಅದರಿಂದ ಅವನು ಮರಣ ಆಗಿಬಿಡಬೇಕಾಗಿತ್ತು. ಹೀಗಾಗಿ ನಾವು ಈಗ ಬೇರೆ ಬೇರೆ ಪದಾರ್ಥಗಳೆಲ್ಲವೂ ಇದೆ, ಅದೆಲ್ಲ ಸೇರಿ ಒಂದು ಔಷಧಿಯಾಗಿ ಪರಿವರ್ತನೆ ಆಗ್ತದೆ. ಹಾಗಾಗಿ ಈ ಕಡೆ ಒಳ್ಳೆಯದು ಅಂತ ಅನಿಸ್ಕೊಳ್ಬೇಕು ಅಂತಾದರೆ ಕೆಟ್ಟದ್ದೂ ಇರಬೇಕು, ಜೊತೆಗೆ ಬರೀ ಕೆಟ್ಟದ್ದೇ ಅದೇ ಇರಬಾರ್ದು, ಒಳ್ಳೆಯದೂ ಇರಬೇಕು. ಹೀಗೆ ಎಲ್ಲವೂ ಕೂಡ ಇದೊಂಥರ ಜೀವನದ ತಕ್ಕಡಿಯಲ್ಲಿ ಎಲ್ಲವೂ ಕೂಡ ಒಂದು ಪಾಲಿನ ಒಂದು ಒಂದು ಅಂಶ ಇದ್ದೇ ಇರುತ್ತದೆ. ಹೀಗೆ ಇಂತಹ ಒಂದು ವಿಶೇಷ ಮಹಿಮಾನ್ವಿತರಾಗಿರತಕ್ಕಂತಹ ವ್ಯಕ್ತಿಗಳನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಆನಂತರದಲ್ಲಿ ಋಷಿ ಮುನಿಗಳ ವಂಶದ ಕಥಾನಕವನ್ನು ಹೇಳ್ತಾರೆ. ಈ ಆರು ಜನ ಬ್ರಹ್ಮದೇವರ ಮಾನಸ ಪುತ್ರರು ಅಂತ. ಆನಂತರದಲ್ಲಿ ಏಕಾದಶ ರುದ್ರರು ಹುಡುತಾರೆ, ಅವರೂ ಕೂಡ ಬ್ರಹ್ಮದೇವರ ಮಾನಸ ಪುತ್ರರು ಎಂಬುದಾಗಿ ಹೇಳುತ್ತಾರೆ. ಏಕಾದಶ ತಥಾ ರುದ್ರಾಹ ಸ್ಥಾಣೋಶ್ಚೈವಹಿ ಮಾನಸಾಹ ಅಂತ. ಅವರು ಯಾರು? ಮೃಗವ್ಯಾಧ, ಶರ್ವ, ನಿರತಿ, ಅಜೈಕಪ, ದಹಿರ್ಬುಜ್ಞ, ಪಿನಾಕಿ, ದಹನ, ಈಶ್ವರ, ಕಪಾಲಿ, ಸ್ಥಾಣು, ಭವ. ಈ ಥರದಲ್ಲಿ ಏಕಾದಶ ರುದ್ರರು ಅಂತ ಖ್ಯಾತರಾಗಿದ್ದಾರೆ. ಆನಂತರದಲ್ಲಿ ಮರೀಚಿ, ಅಂಗಿರಸ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ಆರು ಜನ ಬ್ರಹ್ಮ ಪರಾಕ್ರಮ ಒಳ್ಳೆ ಜ್ಞಾನವಂತರಾಗಿರುವಂತಹ ಮಹರ್ಷಿಗಳು. ಆನಂತರದಲ್ಲಿ ಅಲ್ಲಿ ಮರೀಚಿಯ ಸಂತಾನವನ್ನೆಲ್ಲ ವರ್ಣನೆ ಮಾಡಿದರು. ಇಲ್ಲಿ ಅಂಗಿರಸರ ಇದನ್ನು ವಂಶವನ್ನು ವಿಸ್ತಾರವಾಗಿ ಹೇಳ್ತಾರೆ. ಅಂಗಿರಸರ ಮಕ್ಕಳುಗಳು ಮೂರು ಜನ, ಒಬ್ಬ ಬೃಹಸ್ಪತಿ, ಇನ್ನೊಂದು ಉಚಥ್ಯ ಮತ್ತು ಸಂವರ್ತ. ಇವರುಗಳು ಒಳ್ಳೆಯ ಸಂವರ್ತಶ್ಚ ದೃಢವ್ರತಾಹ ಅಂತ, ಒಳ್ಳೆಯ ವ್ರತಾನುಷ್ಠಾನ ನಿರತರಂತೆ. ಒಳ್ಳೆಯ ಸದಾಚಾರಿಗಳನ್ನು ನೆನೆಸಿಕೊಂಡು ಬೆಳಗ್ಗೆ ಎದ್ದು ಕೂಡಲೇ ಒಳ್ಳೆಯ ಜ್ಞಾನಿಗಳ ಯೋಚನೆ ಮಾಡಬೇಕಂತೆ, ಮಂಗಳವನ್ನು ಕೇಳಬೇಕು. ಹಾಗಾಗಿ ಇಂಥವರು ಕೂಡ ದೃಢವ್ರತಾಹ. ಅತ್ರೇಸ್ತು ಬಹವಪುತ್ರಾಹ, ಅತ್ರಿ ಋಷಿಗಳು. ಆನಂತರದಲ್ಲಿ ಮರೀಚಿ, ಅಂಗಿರಸ ಮತ್ತು ಅತ್ರಿ. ಅತ್ರಿ ಋಷಿಗಳಿಗಾಗುವಾಗ ಅವರಿಗೆ ಬಹಳಷ್ಟು ಜನ ಮಕ್ಕಳಂತೆ. ಅವರೆಲ್ಲರೂ ಕೂಡ ಸರ್ವೇ ವೇದವಿದಃ ಅಂತ, ಒಳ್ಳೆ ಜ್ಞಾನವಂತರಂತೆ. ಎಲ್ಲರೂ ಕೂಡ ವಿದ್ಯಾ ವಿನಯ ಸಂಪನ್ನರು, ಸಿದ್ಧಾಹ. ಬರೀ ವಿದ್ಯೆ ಇದ್ದರೂ ಉಪಯೋಗ ಇಲ್ಲ, ವಿದ್ಯೆಯ ಫಲಿತವಾದ ಸಿದ್ಧಿ ಇರಬೇಕು. ಆ ವಿದ್ಯೆ, ಕಲಿತ ವಿದ್ಯೆ ನಮಗೆ ಸಿದ್ಧವಾಗಬೇಕು, ಆತ್ಮಸಾತ್ ಆಗಬೇಕು. ಆ ಥರದಲ್ಲಿ ಸಿದ್ಧರೂ ಆಗಿರತಕ್ಕಂತಹ ಮಹರ್ಷಿಗಳು ಬಹಳಷ್ಟು ಜನ. ಆನಂತರ ಪುಲಸ್ತ್ಯರು, ಅವರುಗಳ ಮಕ್ಕಳು ರಾಕ್ಷಸರು. ಪುಲಸ್ತ್ಯರ ಮಕ್ಕಳು ಪೌಲಸ್ತ್ಯ ಅಂತ ನಾವು ಕರಿತೇವೆ. ಯಾರನ್ನ? ರಾವಣನನ್ನು. ಹೀಗೆ ಪುಲಸ್ತ್ಯನ ಮಕ್ಕಳು ಈ ರಾಕ್ಷಸರು ಮತ್ತು ವಾನರರು. ವಾನರರು ಮತ್ತು ಕಿನ್ನರರು ಮತ್ತು ಯಕ್ಷರು. ಎಂತೆಲ್ಲ ವೈವಿಧ್ಯ ಭಗವಂತನ ಅದ್ಭುತವಾದ ಒಂದು ಸೃಷ್ಟಿಯಲ್ಲಿ! ಈ ಇಷ್ಟೆಲ್ಲ ವೈವಿಧ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಪುಲಹಸ್ಯ ಸುತ ರಾಜನ್. ಆಮೇಲೆ ಹೇಳ್ತಾರೆ, ಶರಭಗಳು, ಸಿಂಹಗಳು, ಕಿಂಪುರುಷಗಳು, ವ್ಯಾಘ್ರಗಳು ಮತ್ತು ಈಹಾಮೃಗ ಅಂತ ಕರೀತಾರೆ, ತೋಳ, ಇವರೆಲ್ಲರೂ ಕೂಡ ಪುಲಹರ, ಪುಲಸ್ತ್ಯ ಋಷಿಗಳ ಮಕ್ಕಳು ಅಂತ. ಕ್ರತೋಹೋ, ಕ್ರತು ಸಮಾಹ. ಆಮೇಲೆ ಈ ಯಜ್ಞಕ್ಕೆ ಸಮಾನರಾಗಿರತಕ್ಕಂತಹ, ಆ ಸೂರ್ಯನ ಜೊತೆಯಲ್ಲಿಯೇ ಸಂಚಾರ ಮಾಡ್ತಾ ಇರತಕ್ಕಂತಹ, ಮೂರು ಲೋಕದಲ್ಲಿ ಪ್ರಸಿದ್ಧರಾಗಿರತಕ್ಕಂತಹ, ಸತ್ಯ ಪರಾಯಣರಾಗಿರತಕ್ಕಂತಹ ಅನೇಕ ಜನ ಮಕ್ಕಳುಗಳನ್ನು ಪುಲಸ್ತ್ಯರು ಪಡಿತಾ ಇದ್ದಾರೆ. ಅನಂತರದಲ್ಲಿ ಮತ್ತು ಈ ದಕ್ಷ ಪ್ರಜಾಪತಿ ಹೇಳ್ತಾರೆ, ಬ್ರಹ್ಮದೇವರ ಬಲ ಹೆಬ್ಬೆಟ್ಟಿನಿಂದ ಅವನು ಮಗನಾಗಿ ಹುಡ್ತಾ ಇದ್ದಾನೆ, ದಕ್ಷ ಪ್ರಜಾಪತಿ. ಆಮೇಲೆ ಅವನ ಹೆಂಡತಿ ಬ್ರಹ್ಮದೇವರ ಎಡ ಅಂಗುಷ್ಠದಿಂದ ಹುಡ್ತಾ ಇದ್ದಾಳೆ. ಅವರುಗಳಲ್ಲಿ ಒಳ್ಳೆಯವರಾಗಿರುವಂಥ 50 ಜನ ಹೆಣ್ಣು ಮಕ್ಕಳು ದಕ್ಷ ಪ್ರಜಾಪತಿ ಪಡಿತಾ ಇದ್ದಾನೆ. ಆ ಎಲ್ಲ ಕನ್ಯೆಯರನ್ನು ಹೇಳ್ತಾರೆ, ಸರ್ವಾಹ ಅನವದ್ಯಾಂಗ್ಯ ಅಂತ. ಒಳ್ಳೆ ರೂಪವತಿಯರು, ಜೊತೆಗೆ ಯಾವ ರೀತಿಯಾದ ದೋಷಗಳು ಅವರಲ್ಲಿರಲಿಲ್ಲ. ಕಮಲ ನಯನೆಯರು ಅಂತ ಹೇಳ್ತಾರೆ. ಆ ಥರದಲ್ಲಿ ಪುತ್ರಿಕಾ ಸ್ಥಾಪಯಾಮಾಸ ನಷ್ಟಪುತ್ರ ಪ್ರಜಾಪತಿ. ಯಾಕೆಂದರೆ ವಂಶ ಮುಂದುವರಿಬೇಕು ಅಂತಂದಾಗ ಹೆಣ್ಣು ಮಕ್ಕಳು ಬೇಕೇ ಬೇಕು. ಒಂದು ವಂಶದಲ್ಲಿ ಗಂಡು ಮಗುವು ಬೇಕು, ಹೆಣ್ಣು ಮಗುವು ಬೇಕು. ಬರೀ ಕನ್ಯಾದಾನ ತೆಗೆದುಕೊಳ್ಳೋದಲ್ಲ, ಕೊಟ್ಟು ತೆಗೆದುಕೊಳ್ಳೋದು. ಒಂದು ಕನ್ಯೆ ಕೊಡಲಿಕ್ಕಿರಬೇಕು,
ಇನ್ನು ಪಡೀಲಿಕ್ಕೆ ಒಬ್ಬ ಇರಬೇಕು. ಈ ಥರದಲ್ಲಿ ಆ ಹೆಣ್ಣು ಮಕ್ಕಳುಗಳನ್ನು ಅವನು ಪಡೀತಾ ಇದ್ದಾನೆ. ಆನಂತರದಲ್ಲಿ ಅದರಲ್ಲಿ 10 ಜನ ಕನ್ಯೆಯರನ್ನು ಯಮಧರ್ಮರಾಜನಿಗೆ ಕೊಡಮಾಡ್ತಾ ಇದ್ದಾನೆ. 27 ಜನ ಕನ್ಯೆಯರನ್ನು ಚಂದ್ರನಿಗೆ ಕೊಡ್ತಾ ಇದ್ದಾನೆ. ಇನ್ನು 13 ಜನ ಕನ್ಯೆಯರನ್ನು ಕಶ್ಯಪರಿಗೆ ಮದುವೆ ಮಾಡಿ ಕೊಡ್ತಾ ಇದ್ದಾನೆ. ನಾವು ನೋಡಿದೆವು ನಾಮತಃ ಧರ್ಮ ಪತ್ನಿಯಸ್ತಾಹ ಯಮಧರ್ಮ ಪತ್ನಿಯರ ಹೆಸರುಗಳನ್ನು ಹೇಳ್ತಾರೆ. ಮೂರ್ತಿ, ಲಕ್ಷ್ಮಿ, ಧೃತಿ, ಮೇಧಾ, ಪುಷ್ಟಿ, ಶ್ರದ್ಧಾ, ಕ್ರಿಯಾ, ಬುದ್ಧಿ, ಲಜ್ಜ ಮತ್ತು ಮತಿ. ಈ 10 ಜನ ಧರ್ಮರಾಜನ ಹೆಂಡತಿಯರಾಗಿದ್ದಾರೆ. ಇದನ್ನು ಭಾರ್ಯಾ ಹೇತಾಶ್ಚ ಧರ್ಮಸ್ಯ ವಿಹಿತಾಶ್ಚ ಸ್ವಯಂಭುವ, ಬ್ರಹ್ಮದೇವರೇ ಇದನ್ನೆಲ್ಲರನ್ನೂ ಕೂಡ ನಿರ್ಧಾರ ಮಾಡಿದ್ದೇ ಆಗಿತ್ತಂತೆ. ಈ ಥರದಲ್ಲಿ ಇವರು ಹೀಗಾಗಬೇಕು ಅಂತ. 27 ಸೋಮಸ್ಯ ಪತ್ನಿಯೋ ಲೋಕ ಪರಿಶ್ರುತ. ನೋಡಿ, ಅಲ್ಲೊಂದು 10 ಜನರನ್ನು ಹೀಗೆಲ್ಲ 10 ಜನರನ್ನು ಯಾಕೆ ಒಬ್ಬರಿಗೆ ಕೊಡಬೇಕು, ಬೇರೆ ಬೇರೆಯವರಿಗೆಲ್ಲ ಕೊಡಬಾರ್ದ ಅಂದರೆ ಬ್ರಹ್ಮದೇವರ ಸಂಕಲ್ಪ ಹಾಗೆ ಅಂತ. ವಿಧಿಯ ಸಂಕಲ್ಪವೇ ಹಾಗಿತ್ತು. ಅವರ ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ಋಷಿಗಳು ವರ್ತಿಸಿದ್ರು. ದಕ್ಷ ಪ್ರಜಾಪತಿಯೂ ಕೂಡ ನಡತೆಯನ್ನು ತೋರಿದ್ದ. ಆನಂತರದಲ್ಲಿ ಚಂದ್ರನ ಹೆಂಡತಿಯರು 27 ನಕ್ಷತ್ರ ನಾಮಗಳನ್ನು ಧಾರಣೆ ಮಾಡಿಕೊಂಡಂತಹ 27 ಜನ. ಅವರುಗಳು ಒಳ್ಳೆಯ ಧಾರ್ಮಿಕರು, ಅತ್ಯಂತ ವ್ರತಾದಿಗಳನ್ನು ಅನುಸರಿಸತಕ್ಕಂಥವರು. ಹೀಗೆ ಲೋಕಯಾತ್ರೆಗೆ ಅತ್ಯಂತ ಸಹಕಾರಿಗಳಾಗಿದ್ದರು ಅಂತ ಹೇಳ್ತಾರೆ. ಸರ್ವಾಹ ನಕ್ಷತ್ರ ಯೋಗಿನ್ಯಃ ಲೋಕಯಾತ್ರಾ ವಿಧೌ ಸ್ಥಿತಾಹ ಅಂತ. ಲೋಕಯಾತ್ರೆ ಅಂತಂದರೆ ಹೇಗೋ ಹಾಗೋ ಹೀಗೋ ಜೀವನ ಮಾಡೋದು ಅಂತ ಅಲ್ಲ, ನಡೀತದೆ ಹಾಗೆ ಅಂತಲ್ಲ. ಯಾವ ರೀತಿಯಲ್ಲಿ ನಡೀಬೇಕು ಅಂತ ಇದೆಯೋ ಆ ರೀತಿಯಲ್ಲಿ ಅವರೆಲ್ಲ ನಡೆಸುವಂಥವ್ರು. ಹಾಗಾಗಿ ಧರ್ಮಪತ್ನಿ ಅಂತ ಕರೆಯೋದು. ಧರ್ಮದಲ್ಲಿ ನಡೆಸುವಂಥವಳು ಧರ್ಮಪತ್ನಿ ಪುರಂದರದಾಸರು. ಹಾಗಾಗಿ ಹೆಂಡತಿಯನ್ನು ಭಾರಿ ಹಾಡಿ ಹೊಗಳುತ್ತಾರೆ, ಹೆಂಡತಿ ಇರಬೇಕು ಅಂತ. ಯಾಕೆ ಅಂದರೆ ಒಂದು ವೇಳೆ ಹೆಂಡತಿ ಇರಲಿಲ್ಲ, ನಾನು ತಂಬೂರಿ ಹಿಡಿತಾ ಇದ್ನಾ ಅಂತ. ಇವತ್ತು ತಂಬೂರಿ ಹಿಡಿಸೋದು ತಂಬೂರಿ ಕಿತ್ಕೊಳ್ಳುವಂಥದ್ದೇ. ಅದರಿಂದ ತಂಬೂರಿ ಹಿಡಿಸ್ತಾ ನಾನು ಹಿಡಿತಾನೆ ಇರಲಿಲ್ಲ, ನನ್ನ ಹೆಂಡತಿ ಇರಲಿಲ್ಲ ಅಂತ ಆಗಿದ್ದಿದ್ದರೆ ನಾನು ತಂಬೂರಿ ಹಿಡಿತಾ ಇರಲಿಲ್ಲಪ್ಪ. ಅದರಿಂದ ಹೆಂಡತಿ, ಇಂಥ ಹೆಂಡತಿಯರ ಸಂತಾನ 1000 ಅಂತ ಹೇಳ್ತಾರೆ. ನಿಜವಾಗಿಯೂ ಅದೊಂದು ಸಾಧನೆ, ಅದು ಮುಂದುವರಿಕೆಯ ಭಾಗ. ನಾವು ಒಂದು ಹಂತದಲ್ಲಿ ಬ್ರಹ್ಮಚಾರಿಗಳಾಗಿ ಒಂದಷ್ಟು ಸಾಧನೆ ಮಾಡ್ತಿರ್ತೇವೆ, ನಮಗೆ ಇನ್ನೊಂದು ಆ್ಯಡ್ ಆಯಿತು. ಆ್ಯಡ್ ಆದಾಗ ಈ ಬರೀ ಜನ ಆ್ಯಡ್ ಆಗಿದ್ದಲ್ಲ, ಜನದ ಜೊತೆಗೆ ಇನ್ನೊಂದಷ್ಟು ಧರ್ಮ ಆ್ಯಡ್ ಆಗುತ್ತೆ. ಧರ್ಮ ಆ್ಯಡ್ ಆಗುತ್ತೆ, ಗೃಹಸ್ಥ ಧರ್ಮ ಆ್ಯಡ್ ಆಗುತ್ತೆ. ಆ ನಂತರದಲ್ಲಿ ಮಕ್ಕಳು, ಅವರಿಂದ ಇನ್ನೊಂದಷ್ಟು ಧರ್ಮ ಆ್ಯಡ್ ಆಗಬೇಕು. ಇದು ನಿಂತು ಹೋಗಬಾರದು. ಈ ಇವತ್ತಿನ ಸ್ಥಿತಿ ಏನಾಗುತ್ತೆ, ಎಲ್ಲ ಮೈನಸ್ ಆಗುತ್ತೆ. ನಾನು ಒಬ್ಬ ಇದ್ದೆ, ನಾನು ಯಾವ ಟೈಮಲ್ಲಿ ಒಂದು ಸಂಧ್ಯಾ ವಂದನೆ ಅಥವಾ ಪೂಜೆ ಎಷ್ಟೊತ್ತಾದರೂ ನಾನು ಯಾರು ಕೇಳ್ತಾ ಇರಲಿಲ್ಲ. ಬಂದರು ಮನೆಯವರು, ಬಂದು ಏನು ಎಷ್ಟೊತ್ತು, ಬೇರೆ ಕೆಲಸ ಇಲ್ವಾ, ನಡೀರಿ ಹೋಗೋಣ. ಆ ಥರದಲ್ಲಿ ಅಲ್ಲಿಗೆ ಅದು ಕಟ್ಟಾಯಿತು, ಇದ್ದದ್ದು ಮೈನಸ್ ಆಯಿತು. ಆಮೇಲೆ ಮಕ್ಕಳು, ಅಪ್ಪ ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ, ಅಲ್ಲಿ ಇನ್ನೂ ಮೈನಸ್. ಇದು ಮೈನಸ್ ಆಗ್ತಾ ಹೋದರೆ ನಿಜವಾದ ಗಾರ್ಹಸ್ಥ್ಯ ತಪ್ಪಿ ಹೋಗ್ತದೆ. ನನಗೂ ಸಾಧನೆಗೆ ಅದೊಂದು ಮೆಟ್ಟಿಲು, ಅವರಿಗೂ ಒಂದು ಸಾಧನೆ ಆಗುತ್ತೆ. ಈ ಜನ್ಮದಲ್ಲಿ ನಮಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ, ಈ ಜನ್ಮದಲ್ಲಿ ನನಗೆ ಅವರು, ಅವರಿಗೆ ನಾವು. ಆದರೆ ಜನ್ಮ ಜನ್ಮಾಂತರಗಳಲ್ಲಿ ಹೀಗೆ ಇರ್ತೇವೆ ಅಂತ ಇಲ್ವಲ್ಲ. ಹಾಗಾಗಿ ನಾವು ಇನ್ನೂ ಒಂದು ಸ್ಟೆಪ್ ಮುಂದೆ ಹೋಗಬೇಕು ಅಂತಂದರೆ ನಮಗೆ ಒಂದಷ್ಟು ಅವರಿಗೆ ನಾವು ಅನಿವಾರ್ಯ, ಅವರಿಗೆ ನಮಗೆ ಅವರು ಅನಿವಾರ್ಯ. ಅವರಿಂದ ಇನ್ನೊಂದಷ್ಟು ಧರ್ಮ, ನಮ್ಮಿಂದ ಅವರಿಗೊಂದಷ್ಟು ಧರ್ಮ. ಧರ್ಮ ಮುಖವಾಗಿ ಜೀವನ ನಡೆದರೆ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಯಾವ ಥರದ ಜಿಗುಪ್ಸೆ ಆಗಲಿ ಇದ್ಯಾವುದೂ ಇರಲ್ಲ. ಆದರೆ ಬರೀ ಜನಮುಖವಾಗಿ ಜೀವನ ನಡೆದರೆ ನಮಗೆ ಯಾವ ಅರ್ಥವೂ ಇಲ್ಲ. ಬದುಕಿದ್ದೇವೆ, ಎಷ್ಟು ವರ್ಷ ಬದುಕಿದ್ದೇವೆ, ಬೇಕಾದಷ್ಟು ವರ್ಷ ಬದುಕಿದ್ದೇವೆ. ಏನು ಮಾಡಿದ್ದೇವೆ, ಏನೂ ಮಾಡಿಲ್ಲ. ಬೆಳಗ್ಗೆ ಎದ್ದರೆ ಅವ್ರು ಹೇಳ್ತಾರೆ, ಅವ್ರಿಗೂ ಬೇಜಾರಾಗಿ ಹೋಗಿರ್ತದೆ. ರುಟೀನ್, ಬೆಳಗ್ಗೆ ಏಳೋದು, ಬೇಯಿಸೋದು, ಹಾಕೋದು, ಮತ್ತು ತೊಳೆಯೋದು, ಮತ್ತು ಬೇಯಿಸೋದು, ಬರೀ ಇಷ್ಟೇ ಅಂತ. ಆದರೆ ಅನುಸಂಧಾನ ಏನಾದರೂ ಇದ್ದರೆ ಹರಿಕಥಾಮೃತ ಸಾರ, ಬೇರೆ ಬೇರೆ ಎಲ್ಲ ಶಾಸ್ತ್ರಗಳು ಹೇಳುತ್ತದೆ, ಭಗವಂತ ಭಗವಂತನ ನೈವೇದ್ಯಕ್ಕೆ ಮಹಾಲಕ್ಷ್ಮಿ ಆ ಅಡುಗೆ ಮನೆಯಲ್ಲಿದ್ದು ಅಡುಗೆ ಮಾಡ್ತಾಳೆ, ಮಹಾಲಕ್ಷ್ಮಿ ಬರ್ತಾಳೆ ಅಂತನ್ನುವ ಲಕ್ಷ್ಮೀದೇವಿಯೇ ಸ್ವತಃ ಈ ಒಂದು ಇದರಲ್ಲಿ ಸನ್ನಿಹಿತಳಾಗಿದ್ದಾಳೆ ಅಂತನ್ನುವ ಭಾವನೆ ಬಂದರೆ ಅಲ್ಲಿ ಸರಾಗವಾಗಿ ಒಂದು ಎಷ್ಟು ಉತ್ಸಾಹ. ಆ ಅನುಸಂಧಾನ ಬಹಳ ಕಷ್ಟ, ಅದು ನಮಗೂ ಕಷ್ಟ, ಅವರಿಗೂ ಕಷ್ಟ.
ಆದರೆ ದಿನ ಅದೊಂದು ದಿನ ಕಳೆದ ಹಾಗೆ ದಿನ ಕಳೆದ ಹಾಗೆ ಅದು ಗಟ್ಟಿಯಾಗ್ತಾ ಹೋಗೋದೇ ಜೀವನದಲ್ಲಿ ಒಂದು ಸಾರ್ಥಕತೆಗೆ ಕಾರಣವಾಗ್ತದೆ. ಇದು ನಿಜವಾದ ಲೋಕ ಯಾತ್ರೆ, ಅಂದರೆ ಲೋಕದಿಂದ ಲೋಕಕ್ಕೆ ಯಾತ್ರೆ. ನಾವು ಮೇಲಿಂದ ಕೆಳಗೆ ಬರ್ತಿದ್ದೀನಿ, ಕೆಳಗೆ ಹೋಗಬಾರ್ದು, ಕೆಳಗಿಂದ ಮೇಲಕ್ಕೆ ಹೋಗಬೇಕು. ಲೋಕ ಯಾತ್ರೆ ಅಂದರೆ ಮೇಲಿಂದ ಕೆಳಗೆ ಬಂದಿದ್ದೇವೆ, ಈಗ ಮತ್ತೆ ನಾವು ಇನ್ನೂ ಕೆಳಗಡೆನೇ ಹೋಗೋದು ಲೋಕಯಾತ್ರೆ ಆಗುತ್ತೆ. ಇದು ನಿಜವಾದ ಲೋಕಯಾತ್ರೆ ಅಲ್ಲ, ಕೆಳಗಿನಿಂದ ಮೇಲಕ್ಕೆ ಹೋಗುವಂಥ ಯಾತ್ರೆ ಲೋಕಯಾತ್ರೆ. ಅದಕ್ಕೆ ಪೂರಕರಾಗಿರುವಂಥವರು ಈ 27 ಜನ ನಕ್ಷತ್ರದ ಹೆಸರನ್ನು ಹೊಂದಿದ ಆ ಚಂದ್ರನ ಮಡದಿಯರು. ಈ ನಂತರದಲ್ಲಿ ಈ ಆಮೇಲೆ ಅವರೂ ಕೂಡ ಕಾಶ್ಯಪರನ್ನು ಕೂಡ ಅವರು ಪ್ರಜಾಪತಿಗಳು ಅಂತ ಹೇಳ್ತಾರೆ. ಅವರಿಗೆ ಪುನಃ ಅಷ್ಟವಸುಗಳು ಮತ್ತು ಅವರ ವಿಸ್ತಾರವನ್ನು ಹೇಳ್ತಾರೆ. ಧರ, ಧ್ರುವ, ಸೋಮ, ಆಪ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ ಅಂಥೇಳಿ ಅಷ್ಟವಸುಗಳು. ಆಮೇಲೆ ದಕ್ಷ ಪ್ರಜಾಪತಿಯ ಇತರ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಧೂಮ್ರ, ಅವಳ ಮಗ ಧರ, ಮತ್ತು ಬ್ರಹ್ಮಜ ಅಂತನ್ನುವಂಥವಳ ಮಗ ಧ್ರುವ. ಹೀಗೆ ಚಂದ್ರಮಾಶ್ಚ ಮನಸ್ವಿನ್ಯಾಹ ಶ್ವಸಯ, ಮನಸ್ವಿನಿ ಎನ್ನುವಂಥವಳ ಮಗ ಚಂದ್ರ, ಮತ್ತು ಶ್ವಸ ಎನ್ನುವಂಥವಳ ಮಗ ಶ್ವಸನ, ರಸ ಎನ್ನುವಂಥವಳ ಮಗ ರಸ, ಶಾಂಡಿಲ್ಯ ಎನ್ನುವಂಥವಳ ಮಗ ಹುತಾಶನ ಅಂತ. ಪ್ರತ್ಯೂಷ, ಪ್ರಭಾಸ, ಅವರು ಪ್ರಭಾಸ ಎನ್ನುವರ ಮಕ್ಕಳು. ಆಮೇಲೆ ಧರ ಅಂತನ್ನುವ ವ್ಯಕ್ತಿಗೆ ದ್ರವಿಣ ಮತ್ತು ಹುತ ಹವ್ಯ ವಹ ಎನ್ನುವಂಥ ಎರಡು ಮಕ್ಕಳು ಹುಡ್ತಾ ಇದ್ದಾರೆ. ಹೀಗೆ ಆಪಸ್ಯ ಪುತ್ರ ವೈತಂಡ್ಯ ಶ್ರಮ ಶಾಂತ ಮುನಿಸ್ತಥಾ ಧ್ರುವಸ್ಯ ಪುತ್ರೋ ಭಗವಾನ್ ಕಾಲೋ ಲೋಕಪ್ರಕಾಲನಃ. ವೈತಂಡ್ಯ, ಶ್ರಮ, ಶಾಂತ, ಮುನಿ ಇವರು ಆಪ ಎನ್ನುವ ವಸುವಿನ ಮಕ್ಕಳುಗಳು. ಇಡೀ ಈ ಲೋಕವನ್ನು, ಲೋಕ ಎಲ್ಲ ಗಡಗಡಗಡ ನಡುಗ್ತದೆ. ಯಾರು ಅಂದರೆ ಕಾಲನಿಂದ, ಕಾಲ ಅಂತ. ಇವತ್ತು ನಮ್ಮ ಜೀವನವನ್ನು ನಡೆಸ್ತಾ ಇರೋದು ಕಾಲ. ನಾವು ಹೇಳ್ತೇವೆ ಎಲ್ಲ ಕಾಲದ ಮಹಿಮೆ ಅಂತ ಇರ್ತೇವೆ, ಆ ವಿಧಿ. ಅಂತಹ ಅವ ಧ್ರುವ ಎನ್ನುವಂಥವನ ಮಗ ಎಂಬುದಾಗಿ ಹೇಳಿ ಈ ಥರದಲ್ಲಿ ಋಷಿ ಮುನಿಗಳ ವಂಶ ವಿಸ್ತಾರ ಮುಂದುವರಿತದೆ ಅಂತ ಹೇಳಿ ಇವತ್ತಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.